ನಮಸ್ಕಾರ ವೀಕ್ಷಕರೇ, ಸ್ವರ್ಣ ಟಿವಿ ಪ್ರಸ್ತುತಪಡಿಸುವ ವಿಶೇಷ ಕಾರ್ಯಕ್ರಮ ರಾಜ್ ಅಭಿಮಾನಿ ವಿಶೇಷ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಾವು ಚರ್ಚೆ ಮಾಡುವಂತಹ ವಿಚಾರ ಡಾಕ್ಟರ್ ರಾಜ್ಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ಮಂಗಳವಾರ ರಾಷ್ಟ್ರ ರಾಜ್ಯದೆಲ್ಲೆಡೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನೋತ್ಸವವನ್ನು ಸಂಭ್ರಮದಿಂದ ಅಭಿಮಾನಿಗಳು ಆಚರಿಸುತ್ತಿದ್ದಾರೆ. ಅದು ಮಂಡ್ಯ ಜಿಲ್ಲೆಗೂ ಕೂಡ ಹೊರತಾಗಿಲ್ಲ. ಯಾಕಂತ ಹೇಳಿದ್ರೆ ಮಂಡ್ಯ ಜಿಲ್ಲೆ ಕಲೆಯ ತವರೂರು. ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಮತ್ತು ಮಂಡ್ಯ ಜಿಲ್ಲೆಗೂ ಅವಿನಾಭಾವ ಸಂಬಂಧ ಇದೆ. ಸಾಕಷ್ಟು ಅಭಿಮಾನಿಗಳು ಅವರ ಒಡನಾಟದಲ್ಲಿದ್ದಾರೆ. ಅಂಥದ್ರಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಒಬ್ಬ ಅಪರೂಪದ ಅಭಿಮಾನಿ ನಮ್ಮ ಜೊತೆಗಿದ್ದಾರೆ. ಅದಕ್ಕೋಸ್ಕರ ನಾವು ರಾಜ್ ಅಭಿಮಾನಿ ಅನ್ನುವಂಥ ಶೀರ್ಷಿಕೆಯನ್ನು ಕಾರ್ಯಕ್ರಮಕ್ಕೆ ಇಟ್ಟಿದ್ದೇವೆ. ಅವರ ಹೆಸರು ರಾಜ್ ನಾಗಣ್ಣ ಅಂತೇಳಿ ಅವರ ಹೆಸರು. ಸ್ವರ್ಣಸಂದ್ರದ 11ನೇ ಕ್ರಾಸ್ನಲ್ಲಿ ಅವರ ವಾಸ. ವಿಶೇಷ ಏನು ಅಂತ ಕೇಳಿದ್ರೆ ಇಡೀ ನಾಗಣ್ಣವರ ಬದುಕು ವರ್ಣರಂಜಿತ ಅನಿಸುತ್ತೆ ನನಗೆ. ಯಾಕಂತಂದರೆ ಇಡೀ ಬದುಕನ್ನು ಅವರು ರಾಜ್ ಅವರ ಅಭಿಮಾನಕ್ಕೆ ಸೀಮಿತವಾಗಿಟ್ಟಿರುವಂಥದ್ದು. ಅವರ ಮನೆ ಒಂದು ರೀತಿ ಸರೋವರವಾಗಿದೆ, ಕಸ್ತೂರಿ ನಿವಾಸವಾಗಿದೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ವಿವಿಧ ಆಕಾರಗಳಲ್ಲಿ ಅವರು ನಮ್ಮನ್ನು ಗಮನ ಸೆಳೆಯುತ್ತಾರೆ. ಈ ವಿಶೇಷ ಸಂಚಿಕೆಗೆ ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ನಾಗಣ್ಣವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ನಾಗರಾಜ್ ಅವರು ಮಾಡುವ ವಂದನೆಗಳು. ಇವತ್ತು ಹೇಳಿ ಕೇಳಿ ರಾಜ್ಕುಮಾರ್ ಅವರ ಜನ್ಮದಿನೋತ್ಸವ, 90ನೇ ವರ್ಷದ ಜನ್ಮದಿನ ದಿನವನ್ನು ಆಚರಣೆ ಮಾಡ್ತಾರೆ ಏಪ್ರಿಲ್ 24ಕ್ಕೆ. ಹೌದು ಹೌದು. ಈಗ ಪ್ರಮುಖವಾಗಿ ರಾಜ್ಕುಮಾರ್ ನಾಗಣ್ಣವರೇ, ನಮ್ಮ ಭಾಳ ಪ್ರಮುಖ ಅನಿಸೋದು ನಿಮ್ಮ ವಿಚಾರದಲ್ಲಿ ಹೇಳಿ, ಮನುಷ್ಯ ಸಹಜವಾಗಿ ಬೆಳೆದಂತೆಲ್ಲ ಅಥವಾ ದುಡ್ಡು ಮಾಡದಂತೆಲ್ಲ ಬೇರೆ ಬೇರೆ ಆಯಾಮಗಳಲ್ಲಿ ಅವನು ತೊಡಸ್ಕೊಳ್ತಾನೆ. ಆದರೆ ಕೆಲವು ಅಭಿಮಾನಿಗಳಿರ್ತಾರೆ, ಅವ್ರು ಹೆಂಗಂತಂದರೆ ಯಾವುದಾದ್ರೂ ಒಬ್ಬ ನಟನನ್ನು ಅನುಕರಿಸಿದ್ರೆ ಜೀವಂತವಾಗಿ ಅವರನ್ನ ಪ್ರೀತಿಸೋಕೆ ಶುರು ಮಾಡ್ತಾರೆ. ಹೌದು ಸರ್. ನೀವು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಯಾಗಿದ್ದೀರಿ. ಭಾಳ ಮುಖ್ಯವಾಗಿ ನಿಮಗೆ ರಾಜ್ಕುಮಾರ್ ಅವರ ಬಗ್ಗೆ ಅಭಿಮಾನ ಮಾಡೋದಕ್ಕೆ ಪ್ರಮುಖ ಕಾರಣ ಏನು? ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಣ್ಣವ್ರ ಬಗ್ಗೆ, ಮಂಡ್ಯ ಕಲೆಯ ತವರು. ಒಂದು, ನಾನು ರಾಜ್ ಅಭಿಮಾನಿಯಾಗಿರೋದು ನನ್ನ ಪುಣ್ಯ ಅಂತ ನಾನು ಅನ್ಕೋತೀನಿ. ಯಾಕೆ ಅಂದರೆ ಅಭಿಮಾನಿಗಳು ಕೋಟ್ಯಾಂತರ ಜನ ಇದ್ದಾರೆ ರಾಜ್ಕುಮಾರ್ ಅವ್ರಿಗೆ, ಅದರಲ್ಲಿ ನಾನು ಒಬ್ಬ. ಏನಪ್ಪ ಅವರು ನಮಗೆ, ರಾಜ್ಕುಮಾರ್ ಅವರು ನಮಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂದರೆ ಹೇಳೋಕ್ಕೆ ಅಪಾರ ಅದು ನಮಗೆ. ಅದು ಅವರು ಫಸ್ಟ್ ಆಫ್ ಆಲ್ ಏನು ಅಂದರೆ, ಮೊದಲನೇದು ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲ. ಅವರು ಕನ್ನಡ ಅಂದರೆ ಎದ್ದು ನಿಲ್ತಾಯಿದ್ದವರು, ದನಿ ಎತ್ತಿ ಫಸ್ಟ್ ನಿಲ್ತಾಯಿದ್ರು, ಕನ್ನಡ ಅಂದ್ರೆ ನಿಲ್ತಾಯಿದ್ರು ಅವರು. ಆ ಒಂದು ಅಂಶ ನನಗೆ ಭಾಳ ತುಂಬ ಇಷ್ಟವಾದಂಥದ್ದು. ಎರಡನೇದು ಏನಪ್ಪ ಅಂತಂದರೆ, ರಾಜ್ಕುಮಾರ್ ಅವರು ಅಂದರೆ ಒಂದು ಸರಳ ಜೀವ. ಯಾವ ರೀತಿ ಜೀವನ ಮಾಡಬೇಕು ಅನ್ನೋದನ್ನು ನಾವು ಅವ್ರು ನೋಡಿ ಕಲಿಬೇಕು, ರಾಜ್ಕುಮಾರ್ ಅವ್ರು ನೋಡಿ ಕಲಿಬೇಕು. ಅವನು ಬಡವ ಇವನು, ಸಾಹುಕಾರ ಇವನು, ಶ್ರೀಮಂತ ಅನ್ನುವಂಥದ್ದು ಮಾತೇ ಇಲ್ಲ ಅವ್ರ ಹತ್ರ. ಅವ್ರ ಹತ್ರ ಎಲ್ಲ ಸರ್ವಸಾಮಾನ್ಯ ಎಲ್ಲ ಒಂದೇನೆ, ಎಲ್ಲ ಒಬ್ಬರೇನೆ. ಅವನು ಬೇರೆ, ನಾನು ಬೇರೆ ಅಲ್ಲ. ಅವರೆಲ್ಲ ನಮ್ಮದು ಒಂದು ಸಂಬಂಧ ಇದ್ದಂಗೆ. ಅಂದರೆ ಅವರು ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಬೆಳೆದು ಕೊನೆವರೆಗೂ ಅವರು ಅದನ್ನು ಸರಳವಾಗಿ ತಗೊಂಡು ಹೋದರು. ಆ ಸರಳತೆ ಇದೆಯಲ್ಲ, ಆ ಸರಳತೆಯನ್ನು ನಾವು ಅಳವಡಿಸ್ಕೊಂಡು ನಾವು ಜೀವನದಲ್ಲಿ ಈ ಥರ ಬಾಳ್ಬೇಕು ಅನ್ನೋದು ನಮಗೆ ಅವರು ಸ್ಫೂರ್ತಿಯಾಗಿದೆ ಸರ್. ಸಾಕಷ್ಟು ಕಲಾವಿದರು ಇದ್ದಾರೆ ನಗಣ್ಣವರೇ. ಹೌದು, ಇದ್ದಾರೆ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ವರ್ಣಟರ ಬಗ್ಗೆ ನಾವು ಮಾತನಾಡೋಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಮ್ಮ ವಯಸ್ಸು ಚಿಕ್ಕದಾದ್ರೂ ಕೂಡ. ಹೌದು ಹೌದು, ನಾವು ನಿಜಕ್ಕೂ ಒಂಥರ ರೋಮಾಂಚನ ಅನಿಸುತ್ತೆ. ಹೌದು ಹೌದು, ಸತ್ಯ. ಆದರೆ ಸಾಕಷ್ಟು ನಟರಿದ್ರು ಕೂಡ, ನಿಮಗೆ ಬಹಳ ಮುಖ್ಯವಾಗಿ ರಾಜ್ಕುಮಾರ್ ಅವರಲ್ಲಿ ಕಂಡಿದ್ದಂಥ ವರ್ಣರಂಜಿತವಾದಂಥ ಒಂದು ಒಳ್ಳೆ ಗುಣ ಯಾವುದು ನಿಮಗೆ ಅದು ಕಂಡಿದ್ದು? ಅದು ನನಗೆ ಒಳ್ಳೆ ಗುಣ ಅಂತಂದರೆ, ಅವರು ಎಲ್ಲರ ಜೊತೆಯಲ್ಲಿ ಸಟ್ಟಲ್ಲಿ ಎಲ್ಲರ ಜೊತೆಯಲ್ಲಿ ಬೆರೆಯುವಂಥದ್ದು. ಏನಪ್ಪ ಅಂದರೆ ಬೆರೆಯೋದು ಅಂದರೆ, ಅವರು ಏನೇ ಬಂದರೂ ಎಲ್ಲ ಒಂದು ಮನೆ, ನಮ್ಮದು ಕುಟುಂಬ ಅಂತ ಹೇಳ್ತಾರೆ, ಚಿತ್ರರಂಗ ಅಂತ ಹೇಳ್ತಿರಲಿಲ್ಲ. ಒಂದು ಫಿಲಿಮ್ ಹೋದರೆ ಇದು ನಮ್ಮ ಕುಟುಂಬ, ನಾವೆಲ್ಲ ಒಂದು ಅನ್ನೋರು. ಅದೇ ರೀತಿ ನಡ್ಕೋತಿದ್ರು ಅವರು ಆ ಚಿತ್ರರಂಗದಲ್ಲಿ. ಎಲ್ಲ ಒಂದು ಕುತ್ಕೊಂಡು ಲೈನಲ್ಲಿ ಎಲ್ಲ ಪ್ರತಿಯೊಬ್ಬರು ಜೊತೆಯಲ್ಲೇ ಕುತ್ಕೊಂಡು ಊಟ ಮಾಡೋರು. ಇವತ್ತು ಅದಿಲ್ಲ. ಇವತ್ತು ಸ್ಟಾರ್ ಹೋಟ್ಲುಗಳಲ್ಲಿ ಅವ್ರಿಗೆ ಒಂದು ಬೇರೆ ಇದೆ, ಇವ್ರಿಗೆ ಒಂದು ಬೇರೆ ಇದೆ. ಅವರು ಅವತ್ತು ಆ ಕಾಲದಲ್ಲಿ ಆ ಥರ ಎಲ್ಲ ಅವ್ರ ಗುಂಪು. ಅವರು ಚಿಕ್ಕ ಆರ್ಟಿಸ್ಟ್ ಇರ್ಬೋದು, ದೊಡ್ಡ ಆರ್ಟಿಸ್ಟ್ ಇರ್ಬೋದು, ಎಲ್ಲರೂ ಅವನು ಚಿಕ್ಕವನು ದೊಡ್ಡವನು ಭೇದ ಭಾವ ಇರಲಿಲ್ಲ. ಅವರಲ್ಲಿ ಆ ಒಂದು ಒಳ್ಳೆತನನೇ ಇವತ್ತು ಆ ಮಟ್ಟಿಗೆ ತಗೊಂಡೋಗಿದೆ ಅಂತ ಹೇಳ್ತೀನಿ ಸರ್. ವೀಕ್ಷಕರೇ, ರಾಜ್ ನಾಗಣ್ಣವರು ಹೇಳಿದಂಥ ಒಂದು ವಿಚಾರ ಸ್ಪಷ್ಟಪಡಿಸ್ತೇನೆ. ಸಾಕಷ್ಟು ಕುಟುಂಬಗಳು ಇವತ್ತು ಒಡೆದು ಹೋಗ್ತಿರುವಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ ಕುಟುಂಬ ಇವತ್ತಿಗೂ ಕೂಡ ಒಂದು ದೊಡ್ಡ ಕುಟುಂಬವಾಗಿ ಸಾಗರವಾಗಿ ಇದೆ ಅಂತಂದರೆ ನಿಜಕ್ಕೂ ಅಚ್ಚರಿ ಅನಿಸುತ್ತೆ. ಇತ್ತೀಚೆಗಷ್ಟೇ ಶಿವರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು ಮನೆ ಮಾಡಿಕೊಂಡು ಬೇರೆ ಹೋಗಿದ್ದು ಬಿಟ್ಟರೆ ಈ ಕೆಲವು ವರ್ಷಗಳ ಗಂಟ ಅವರು ಜೊತೆಯಲ್ಲಿದ್ದರು ಅನ್ನುವಂಥದ್ದು ಭಾಳ ವಿಶೇಷ. ಮಕ್ಕಳು, ಮರಿಮೊಮ್ಮಕ್ಕಳು ಎಲ್ಲರೂ ಕೂಡ ರಾಜ್ಕುಮಾರ್ ಇರೋವರೆಗೂ ಮತ್ತು ಈಗಲೂ ಕೂಡ ಒಂದೇ ಕುಟುಂಬದಲ್ಲಿ ಇದ್ದಾರೆ ಅನ್ನೋದು ಭಾಳ ವಿಶೇಷ. ಇದ್ದಾರೆ ಭಾಳ ವಿಶೇಷ ಅನಿಸುತ್ತೆ ನನಗದು. ಹೌದು, ಅವ್ರು ಹೇಳಿದಾಗ ಇವತ್ತು ಆ ಕುಟುಂಬದ ಸಾಮರಸ್ಯ ಇಲ್ಲ ಅನ್ನುವಂಥದ್ದು ಭಾಳ ವಿಷಾದಕರ ಸಂಗತಿ ಅನ್ನುವಂಥದ್ದು. ಏನಪ್ಪ ಅಂದರೆ ರಾಜ್ಕುಮಾರ್ ಇಲ್ಲ ಅಂತ ನಾವು ಅನ್ಕೊಂಡಿಲ್ಲ. ರಾಜ್ಕುಮಾರ್ ಎಲ್ಲ ಒಂದು ಕಡೆ ಇದ್ದಾರೆ, ಅವರು ಅವರು ಆ ರೂಪದಲ್ಲಿ ಇಲ್ಲ, ಇದ್ದಾರೆ, ಎಲ್ಲ ಒಂದು ಕಡೆ ಇದ್ದಾರೆ. ನಾವು ಅವ್ರನ್ನ ಬರೀ ಬೆಳ್ಳಿ ತೆರೆ ಮೇಲೆ ನೋಡ್ತಾ ಇದೀವಿ ಅಷ್ಟೇ, ನಾವು ನಿಜವಾಗ ಅವ್ರನ್ನ ನೋಡ್ತಾ ಇರ್ಲಿಲ್ಲ, ಬೆಳ್ಳಿ ತೆರೆ ಮೇಲೆ ನೋಡ್ತಿದ್ವಲ್ಲ, ಅದರಿಂದ ಇದ್ದಾರೆ ನಮಗೆ.
ಅವರಿಲ್ಲ ಅಂತ ನಮ್ಮ ಮನಸ್ಸಲ್ಲಿ ಇವತ್ತವರೆಗೂ ಬಂದಿದ್ದಾರೆ ಇದಾರೆ ಅಂತಾನೆ ಅನ್ಕೊಂಡಿದ್ದೀನಿ. ಅವರ ಚಿತ್ರದ ಮೂಲಕ, ಅವರ ಅಭಿನಯದ ಮೂಲಕ, ಬೇರೆ ಬೇರೆ ಆಯಾಪದ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಅನ್ನುವಂಥದ್ದು ಸರ್ವಕಾಲಿಕ ಸತ್ಯ. ಯಾಕಂತಂದ್ರೆ ನೀವು ದಿನಪ್ರತಿ ನೋಡ್ತಿರ್ತಿದ್ದೀರಿ, ಯಾವುದೇ ಚಾನಲ್ ಹಾಕಿದ್ರೆ, ಯಾವುದೇ ಹೋದ್ರೆ ಒಂದೊಂದು ಹಾಡುಗಳು ಯಾವ್ದಾರು ನಮ್ಗೆ ಅವರು ತೀರ್ಕೊಂಡಿದ್ದಾರೆ ಅನ್ನೋದು ನಮ್ಗೆ ಇವತ್ತು ಗಂಟೆ 12 ವರ್ಷ ಆಗಿದೆ, ನಮ್ಗೆ ಆ ಮನೋಭಾವನೆ ಬಂದಿಲ್ಲ. ಯಾವಾಗಲೂ ಒಂದ್ಸರಿ ದುಃಖ ಆಗುತ್ತೆ, ಅಯ್ಯೋ ಇಲ್ವಲ್ಲ ಅಂದ್ಕೊಂಡು ಒಳಗಡೆ ನಾವು ದುಃಖ ಪಡ್ತೀವಿ ಅಂತ ಅಷ್ಟು ಬಿಟ್ಟರೆ ಏ ಇಲ್ಲ ನಾವು ಇಲ್ಲೇ ಇಲ್ಲೇ ಇದ್ದಾರೆ ಬಿಡಿ, ನಾವೇನು ಡಿಸೈಡ್ ಮಾಡಿದ್ದಿಲ್ಲ, ಬೆಂಗಳೂರಲ್ಲಿ ಇದ್ದಾರೆ ಆ ಮಟ್ಟದಲ್ಲಿ ಇವತ್ತು ನಮ್ಮ ಮನಸ್ಸೊಳಗಡೆ ಇದ್ದಾರೆ ಅವರು. ಖಂಡಿತವಾಗಿ ಪ್ರಿಯ ವೀಕ್ಷಕರೇ, ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕು ಆರಂಭವಾಗ್ತದೆ. ಶಬ್ದವೇದಿ ಅವರ ಕೊನೆಯ ಚಿತ್ರ ನಾರಾಯಣರವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ, ಅದೊಂದು ಅಮೋಘವಾದಂತಹ ಪ್ರದರ್ಶನವಾಗಿ ಕಾಣ್ತದೆ. ಆಮೇಲೆ ನಾವು ಅವರನ್ನು ತೆರೆ ಮೇಲೆ ಕಾಣಲಿಕ್ಕೆ ಬೇರೆ ಬೇರೆ ಕಾರಣದಿಂದ ಸಾಧ್ಯವಾಗುವುದಿಲ್ಲ. ಸುಮಾರು 205 ಚಿತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯ ಮಾಡಿರುವಂಥದ್ದು. ನಾಗಣ್ಣವರೇ, ಅಷ್ಟು ಚಿತ್ರಗಳಲ್ಲಿ ಸುಮ್ಮನೆ ಕೇಳೋದಾದ್ರೆ ನಿಮಗೆ ತುಂಬ ಆಪ್ತ ಅಂತ ಅನಿಸಿದ್ದು ರಾಜ್ಕುಮಾರ್ ಅವರಲ್ಲಿ ಯಾವ ಚಿತ್ರ ನಿಮಗೆ ತುಂಬ ಇಷ್ಟವಾಗಿದ್ದು? ಒಂದು ಯಾವ ಕಣ್ಣು ಚೆನ್ನಾಗಿದೆ, ಯಾವ ಕಣ್ಣು ಚೆನ್ನಾಗಿಲ್ಲ ಅಂತ ಕೇಳ್ದಂಗೆ ಆಯ್ತು. ಯಾವ ಒಂದು ಕಣ್ಣು ಚಿತ್ರ ಇನ್ನೊಂದು ಕಣ್ಣು ಹೋಗಾಗುತ್ತಿಂತಾರಲ್ಲ ಅದಕ್ಕೆ ನನಗೆ ಇಷ್ಟ ಅಂತ ಕಸ್ತೂರಿನಿವಾಸ ನನಗೆ ನನ್ನ ಫೇವ್ರೇಟ್ ಮೂವಿ ಅದು ಕಸ್ತೂರಿನಿವಾಸ. ಅದಕ್ಕೆ ನನ್ನ ಮನೆಗೆ ಕಸ್ತೂರಿನಿವಾಸ ಅಂತ ಬಂದು ಈಗ ಅದೇ ಪ್ರಶ್ನೆ ಬರ್ತಾ ಇದ್ದೆ. ಪ್ರಮುಖವಾಗಿ ಪ್ರಿಯ ವೀಕ್ಷಕರೇ, ಕಸ್ತೂರಿ ನಿವಾಸ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನು, ಹೊಸ ಮೈಲಿಗಲ್ಲನ್ನು ಬರೆದಂಥ ಚಿತ್ರ. ನಾಗಣ್ಣರವರು ಅವರ ಮನೆಗೆ ಕಸ್ತೂರಿ ನಿವಾಸ ಅಂತ ನಾಮಕರಣ ಮಾಡ್ತಾರೆ. ವೀಕ್ಷಕರೇ, ಸಾಕಷ್ಟು ಆಯಾಮಗಳನ್ನು ನೋಡಿದಾಗ ಏನು ಮಾಡ್ತೀವಿ ಅಂದರೆ ನಮ್ಮ ಮನೆಗಳಿಗೆ ನನ್ನ ಅಣ್ಣನ ಹೆಸರು, ಮಗನ ಹೆಸರು, ಮಗಳ ಹೆಸರು ಇರುವಂಥದ್ದು ವಾಡಿಕೆ. ನೀವು ಸ್ವರ್ಣ ಸಂದರ್ಭದ ಅವರ ಮನೆಗೆ ಭೇಟಿ ನೀಡಿದರೆ ನಿಮಗೆ ಸ್ಪಷ್ಟವಾಗಿ ಗೋಚರಿಸ್ತದೆ ಕಸ್ತೂರಿ ನಿವಾಸ ಅನ್ನುವಂತಹ ಶೀರ್ಷಿಕೆ ನಿಮ್ಮ ಗಮನ ಸೆಳೆಯುತ್ತದೆ. ಒಂದು ಮನಮೋಹಕವಾದಂಥ ವಾತಾವರಣ ಅಲ್ಲಿ ಸೃಷ್ಟಿಯಾಗುತ್ತೆ. ನನ್ನ ಪ್ರಶ್ನೆ ಎಷ್ಟೇ ನಾಗಣ್ಣವರೇ, ಹೇಳಿ ಸರ್, ಕಸ್ತೂರಿ ನಿವಾಸ ಅಂತ ನಿಮ್ಮ ಮನೆಗೆ ಹೆಸರಿಡೋದಕ್ಕೆ ಪ್ರಮುಖ ಕಾರಣ ಏನು? ಸರ್, ಪ್ರಮುಖ ಕಾರಣ ಏನೂ ಇಲ್ಲ, ಅದು ಸಿಂಪಲ್ಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಯಾರೇ ಬಂದ್ರೂ ಇಲ್ಲ ಅಂತ ಒಬ್ಬರಿಗೂ ಆ ಕಸ್ತೂರಿ ನಿವಾಸದಲ್ಲಿ ವಾಪಸ್ ಕಳಿಸಿಲ್ಲ. ಅದು 1.5 ಗಂಟೆ ಚಿತ್ರಗಳಲ್ಲಿ ಕಾಲ್ ಬರುವಂಥದ್ದು, ಅದು 1.5 ಗಂಟೆ ಟೈಮು ಒಂದು ಚಿತ್ರನ ಮಾಡಿದ್ದಾರೆ. ಅವರು ಯಾರೇ ಬಂದರೂ ಇಲ್ಲ ಅನ್ನೋದನ್ನು ಅದರಲ್ಲಿ ತೋರಿಸಿ, ಏನೂ ಇಲ್ಲ ನನ್ನ ಹತ್ರ ಇಲ್ಲ ಅನ್ನುವಂಥದ್ದನ್ನು ಅವರು ಅದರಲ್ಲಿ ಕೊನೆವರೆಗೂ ಹೇಳೋಕ್ಕೋಗಲ್ಲ. ಅವ್ರ ಕೈಲಾದದನ್ನೇ ಮಾಡಿದ್ರು. ಕೊನೆಗೆ ಅವರು ಸಾಯುವಂಥ ಸೀನ್ನಲ್ಲೂ ಯಾವುದೋ ಒಂದಷ್ಟು ಹಣನ ಕಟ್ಟಿಟ್ಟು ಆ ಭೂಮಿ ಯಾವಾಗಲೂ ಆ ಕೈ ಕೊಡೋದೇ ಹೀಗೆ ನೋಡ್ತದೆ ಹೊರತು ಆಕಾಶ ನೋಡಲ್ಲ ಅಂತೇಳಿ ಅದನ್ನು ಒಂದು ಸಿಂಬಲ್ ಮಾಡಿರ್ತಾರೆ. ಯಾರೇ ಕಷ್ಟ ಅಂತ ಬಂದವ್ರಿಗೆ ಒಂದು ಹೆಲ್ಪ್ ಮಾಡಬೇಕು ಅನ್ನೋದು ಮೆಸೇಜ್ ಆ ಪಿಕ್ಚರ್ಲಿದೆ. ಕಸ್ತೂರಿ ನಿವಾಸ ಯಾರೇ ಬರಲಿ ಕಷ್ಟ ಅಂದ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಇದೆ. ಅದು ಚಿತ್ರರಂಗ, ಇದು ಜೀವನ. ಬಟ್ ಆದರೆ ನಾವು ಆ ಚಿತ್ರರಂಗನ ಜೀವನಕ್ಕೆ ಸ್ವಲ್ಪ ಒಂದು 100%ಅಲ್ಲಿ ಒಂದು 2% 3% ಅಳವಡಿಸ್ಕೊಂಡಿದ್ದೀನಿ ಜೀವನದಲ್ಲಿ ಅಷ್ಟೇ. ಜಾಸ್ತಿ ತಗೊಳಕ್ಕಾಗಲ್ಲ, ನಾನೇನು ಆಗರ್ಭ ಶ್ರೀಮಂತರಲ್ಲ, ನಾನು ಒಬ್ಬ ಬಡವ. ಆದರೆ ಅದರಲ್ಲಿ ಒಂದು 3% ನನ್ನ ಕೈಲಿ ಏನಾಗುತ್ತೋ ಅದನ್ನು ನಾನು ಮಾಡ್ತಾ ಬರ್ತಾ ಇದ್ದೀನಿ, ನನ್ನ ಮುಂದಕ್ಕೂ ಮಾಡ್ಕೊಂಡು ಹೋಗ್ತೀನಿ. ಅದಕ್ಕೋಸ್ಕರ ಕಸ್ತೂರಿ ನಿವಾಸ ಅಂತ ಇಟ್ಕೊಂಡಿದ್ದೀನಿ. ಮನೆಗೇನೋ ಕಸ್ತೂರಿ ನಿವಾಸ ಅಂತ ಹೆಸರಿಡ್ತೀರಿ, ಅಷ್ಟಕ್ಕೆ ನಿಮ್ಮ ಅಭಿಮಾನ ನಿಲ್ಲುವುದಿಲ್ಲ. ಇಡೀ ಮನೆ ತುಂಬ ಡಾಕ್ಟರ್ ರಾಜ್ಕುಮಾರ್ ಅವರ ನುಡಿಮುತ್ತಿಗಳು ಆರಾಧಿಸ್ತವೆ, ಮನೆ ತುಂಬ ಆರಾಧಿಸ್ತವೆ. ಅವರ ಅಮೂಲ್ಯವಾದ ವಾಕ್ಯಗಳು, ಚಿತ್ರರಂಗದಲ್ಲಿ ಬಳಸಿದಂಥ ಪದಗಳು, ಬೇರೆ ಬೇರೆ ಆಯಾಮದ ವಾಕ್ಯಗಳು ಮನೆ ತುಂಬ ಎದ್ದು ಕಾಣ್ತವೆ ಈ ಥರ. ಯಾಕಂತಂದರೆ ಒಂದ್ಸರಿ ಅನಿಸುತ್ತೆ ನಗಣ್ಣವರೇ, ಒಂದ್ಸರಿ ಬೇರೆಯವ್ರು ಏನು ಮಾಡ್ಕೊತಾರೆ, ಇದೇನಪ್ಪ ಇವ್ರು ಹಿಂಗೆ ಹಾಕೊಂಡಿದ್ದಾರೆ ಮನೆ ತುಂಬ, ನೀವು ತಾಯಿ ಫೋಟೋ ಹಾಕೊಳ್ಳಲ್ವಾ, ತಂದೆ ಫೋಟೋ ಹಾಕೊಳ್ಳಲ್ವಾ, ಇವನಿಗೆ ತಲೆ ಕೆಟ್ಟಿದೆಯಾ, ಈ ಥರ ಎಲ್ಲ ಮಾತಾಡ್ತಿರ್ತಾರೆ. ಅಲ್ಲಿ ನೋಡಿದಾಗ ನಮಗೆ ಅಚ್ಚರಿ ಅನಿಸುತ್ತೆ. ಆ ಥರ ನುಡಿಮುತ್ತುಗಳನ್ನೇ ಸೆಲೆಕ್ಟ್ ಮಾಡಿ ಮನೆಗೆ ಬರ್ಸ್ಬೇಕು ಅನ್ನೋದಂತ ಪ್ರೇರಣೆ ಬಂದಿದೆ. ಈಗ ನೀವು ಕೇಳಿದ್ದು ಒಳ್ಳೇದಾಯ್ತು, ಅದನ್ನು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದಿರ. ನಾನು ಆ ಥರ ಬರ್ಸೋದು ಏನಕ್ಕೆ ಅಂತಂದರೆ ಹೆಸರುಗಳ ಸುಮ್ಮನೆ ನಾನೇ ಕುಂತ್ಕೊಂಡು ಅದನ್ನು ಜೋಡಣೆ ಮಾಡಿದೆ ಸುಮ್ಮನೆ. ಏನೋ ಒಂದು ಮನಸ್ಸಲ್ಲಿ ಕಲ್ಪನೆ ಮಾಡಿಕೊಂಡು, ನಾನೇನು ಅತಿ ವಿದ್ಯಾವಂತನೂ ಅಲ್ಲ, ನಾನು ಬರೀ 3ನೇ ಕ್ಲಾಸ್ ಓದಿದ್ದೀನಿ ಅಷ್ಟೇ. ಅದನ್ನು ಕುಂತ್ಕೊಂಡು ಜೋಡಣೆ, ಎಲ್ಲೋ ದೂರದ ಬೆಟ್ಟದ ತಾಯಿಯ ಭಾಗ್ಯದ ಬಾಗಿಲಾಗಿ ನಿಂತು ಬೇಡರ ಕಣ್ಣಪ್ಪನಾಗಿ ಹುಟ್ಟಿ ನಡಸಾರ್ವಭವನಾಗಿ ಬೆಳೆದು ಮಣ್ಣಿನ ಮಗನಾಗಿ ಮಡಿದು ಅಂತ ಈ ಥರ ಏನೋ ನನ್ನ ಮನಸ್ಸಿಗೆ ಏನು ಬರುತ್ತೆ ಆ ಥರ, ಅದಕ್ಕೆ ಸ್ಲೋಗನ್ ಅಂತ ಏನೋ ಹೇಳ್ತಾರೆ. ಅದನ್ನು ಜೋಡಣೆ ಮಾಡ್ಕೊಳ್ತಾ ಹೋಗುವಾಗ ನಮ್ಮ ಹುಡುಗ, ನಮ್ಮ ಮಗ ಚಿಕ್ಕ ಮಗ ಸಾಗರ್ ಅಂತ ಇದ್ದಾನೆ, ಅವನ್ನ ಬಂದು ನೋಡಪ್ಪ ಈ ಥರ ಎಲ್ಲ ಹೇಳ್ತೀನಿ ಬರ್ಕೋತಾ ಇರೋ ನೀನು, ಯಾವ್ದು ಚೆನ್ನಾಗಿ ಕಾಣ್ತದೆ ಅದನ್ನು ಆ ಗೋಡೆ ಮೇಲೆಲ್ಲ ಬರ್ಸುವಂತ. ನಮ್ಮ ಮಗ ಅಂದ, ಅಪ್ಪ ಇವೆಲ್ಲ ಯಾಕಪ್ಪ ಬರ್ಸಿ, ಇವೆಲ್ಲ ಮಾಡಿದ್ದೀನಿ, ಇರಲಿ ಕೂಡ ನೋಡಿದಾಗ ಚೆನ್ನಾಗಿ ಕಾಣ್ತದೆ ಮಾಡೋಣ ಅಂತ ಹೇಳ್ದೆ. ಸರಿ ನೀನು ಹೇಳ್ತಾ ಹೋಗಪ್ಪ ನಾನು ಬರ್ಕೋ ಹೋಗ್ತೀನಿ ಅಂತ ನನ್ನ ಮಗ ಚಿಕ್ಕ ಮಗ ಹೇಳ್ದ.
ಅವನು ಎಲ್ಲ ಅದನ್ನು ಜೋಡಣೆ ಮಾಡ್ತಾರೆ, ಅಪ್ಪ ಈ ಥರ ಹಿಂಗೆ ಕಾಣುತ್ತೆ ಹಿಂಗೆ ಕಾಣುತ್ತೆ ಹಿಂಗೆ ಕಾಣುತ್ತೆ ಅಂತ. ಇದು ಚೆನ್ನಾಗಿರ್ತದೆ ಗಣಪ ಬರ್ಸಪ್ಪ ಅಂತ ಹೇಳ್ದೆ. ಇನ್ನು ಮಗನ ಹೇಳಿದ್ರು ನಂದೇನಿದೆ ಮಾಡೋಣ ಅಂತೇಳಿ ನಾನೊಬ್ಬರು ಆರ್ಟಿಸ್ಟ್ನ ಕರ್ಕೊಂಬಂದು ಆ ಹೆಸರುಗಳೆಲ್ಲ ಒಂದು ಜೋಡಣೆ ಮಾಡಿ ಓ ನೋಡೋರಿಗೆ ಒಂದು ಸಂತೋಷವಾಗಿ ಕಾಣಲಿ, ಇದು ಒಂಥರ ಏನೋ ಮ್ಯೂಸಿಯಂ ಕಂಡಂಗೆ ಕಾಣಲಿ, ರಾಜ್ಕುಮಾರ್ ಮ್ಯೂಸಿಯಂ ಥರ ಅನ್ನೋ ಏನೋ ಒಂದು ಆಸೆ ನನ್ನ ಮನಸ್ಸಲ್ಲಿ. ನಾಲ್ಕು ಜನ ಬಂದು ನೋಡಿದ್ರೆ ಖುಷಿ ಆಗುತ್ತಲ್ಲ ಅಂತೇಳಿ ಅದಕ್ಕೆ ಅದನ್ನೆಲ್ಲ ಮಾಡಿದೆ ಸರ್. ಮನೆಯ ಮೇಲಂತಸ್ತಿಗೆ ಹೋದರೆ ಇನ್ನೊಂದು ಭಾಳ ಆಕರ್ಷಕ ಮತ್ತು ಮನಮೋಹಕವಾದಂಥ ವಿಚಾರ ಓಪನ್ ಆಗುತ್ತೆ. ಅದನ್ನು ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ಯಾನ ಮಂದಿರ ಅನ್ನುವಂಥ ಒಂದು ಮಂದಿರ. ಪ್ರಿಯ ವೀಕ್ಷಕರೇ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ಯಾನ ಮಂದಿರ ಎಷ್ಟು ಅಮೋಘವಾಗಿದೆ ಅಂತಂದರೆ, ಎಷ್ಟು ಪ್ರಶಾಂತವಾಗಿದೆ ಅಂತಂದರೆ, ಪ್ರತಿಯೊಬ್ಬರು ಒಳಗೆ ಹೋದಾಗ ಕೈ ಮುಗಿದು ಒಳಗೆ ಬಾ ಅನ್ನುವಂಥ ಶೀರ್ಷಿಕೆ ಕೂಡ ಅಲ್ಲಿ ಗಮನ ಸೆಳೆಯುತ್ತೆ. ನಾವು ನಮ್ಮ ಟೀಮ್ ಭೇಟಿ ಕೊಟ್ಟಾಗ ಒಂದು ಅಚ್ಚರಿ ಕಾದಿತ್ತು, ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆ ಇದ್ದು ಕಾಣುತ್ತೆ. ಪ್ರತಿಮೆಗೂ ಮೊದಲು ನಾನು ನಾಗಣ್ಣ ಅವರು ಕೇಳುವಂಥದ್ದು, ಈ ಥರದ್ದೊಂದು ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಹೌದು ಸರ್ ಡಾಕ್ಟರ್ ರಾಜ್ ಧ್ಯಾನ ಮಂದಿರ ಅಂತ ಒಂದು ನಿರ್ಮಾಣ ಮಾಡಿದ್ರಲ್ಲ, ಆ ಪರಿಕಲ್ಪನೆ ಆ ಕಾನ್ಸೆಪ್ಟ್ ಹೇಗೆ ಬಂತು ನಿಮಗೆ ಅಂತ? ಅದು ಏನಕ್ಕೆ ಬಂತು ಅಂದರೆ, ಅವರು ಜಾಸ್ತಿ ಯೋಗ ಮಾಡ್ತಿದ್ರು ಸರ್, ಅಣ್ಣವರು ಯೋಗದ ಮೇಲೆ ಜಾಸ್ತಿ ಯೋಗ ಅವ್ರಿಗೆ, ಯೋಗ ಅಂದರೆ ಭಾಳ ಪ್ರಾಣ ಅವ್ರಿಗೆ. ಅದಕ್ಕೆ ನಾನು ಕುಂತ್ಕೊಂಡು ಯೋಚನೆ ಮಾಡಿದೆ, ಇಲ್ಲಿ ಪ್ರತಿಭೆ ಮಾಡ್ತೀವಿ, ಇಲ್ಲಿ ಅವ್ರದ್ದು ರಾಜ್ಕುಮಾರ್ ಶೈಲಿನ ಇಡ್ತೀವಿ, ಇದು ಬರೀ ಇಟ್ಟರೆ ಆಗಲ್ಲ, ಅದು ಅದೊಂದಕ್ಕೆ ಮುಡುಪಾಗಲ್ಲ, ಬೇರೆ ಇನ್ನೂ ಏನು ಕಾರ ಅದು ಉಪಯೋಗ ಆಗಬೇಕಂತೇಳಿ ಒತ್ತಡ. ಇದಕ್ಕಿನ್ನ ಒಂದು ಧ್ಯಾನ ಮಂದಿರ ಅಂತ ಎಷ್ಟು ಇಟ್ಟರೆ ತುಂಬ ಚೆನ್ನಾಗಿರುತ್ತೆ, ಯಾರು ಒಂದು ಅಷ್ಟು ಜನ ಬಂದು ಇಲ್ಲಿ ಪ್ರಾರ್ಥನೆ ಮಾಡಲಿ, ಏನೋ ಒಂದು 5 ನಿಮಿಷ ನೆಮ್ಮದಿ ಸಿಗ್ಬೋದು ಕುಂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಡಾಕ್ಟರ್ ರಾಜ್ ಧ್ಯಾನ ಮಂದಿರ ಅಂತ ಹೆಸರಿಟ್ಟಿದ್ರು ಸರ್. ಧ್ಯಾನ ಮಂದಿರ ಅಂತ ಹೆಸರಿಟ್ಟಿದ್ದೀರ, ತುಂಬ ಖರ್ಚು ಮಾಡಿದ್ದೀರ, ಆದರೆ ಖರ್ಚು ಮಾಡೋದ ನೀವು ಹೇಳೋದಿಲ್ಲ. ಕನಿಷ್ಠ ಧ್ಯಾನ ಮಂದಿರ ಇವತ್ತೇನಾದರೂ ಸಾರ್ವಜನಿಕರಿಗೆ ಉಪಯೋಗ ಆಗ್ತಿದೆಯಾ ಅನ್ಕೊಂಡವ್ರೆ? ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಖುಷಿ ಪಡ್ತಾರೆ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾರೆ, ಏನೋ ಅಭಿಮಾನಿ ಈ ಥರ ಅಭಿಮಾನಿ ಒಬ್ಬರು ಇದ್ದಾರೆ ಮಂಡ್ಯದಲ್ಲಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಬರ್ತಾರೆ, ನೋಡ್ತಾರೆ, ಇವ್ರಿಗೇನು ಮಾಡೋ ಕೆಲಸ ಎಲ್ಲ ಉಚ್ಚಕಣ, ಇವನು ಇವೆಲ್ಲ ಸುಮ್ಮನೆ ಫೋಟೋಗಳೆಲ್ಲ ಹಾಕೊಂಡು ಇವೆಲ್ಲ ವಿಗ್ರಹ ಮಾಡಿಸ್ಕೊಂಡು ಸುಮ್ಮನೆ ಯಾರಿಗಾರ ಬಾಡಿಗೆ ಕೊಟ್ಟಿರೋದು ಒಂದು 2-3 ಸಾವಿರ ಬಾಡಿಗೆ ಬತ್ತಿತ್ತು, ಏನಕ್ಕೆ ಇವೆಲ್ಲ ಮಾಡ್ಕೊ ಕೂತಾರೆ, ಆ ಥರ ಒಂದು ಉಂಟು. ಏನು ಮಾಡೋಕ್ಕಾಗಲ್ಲ, ಎಲ್ಲಾದರೂ ಕೇಳಬೇಕು, ಕಿವಿರಿಗೆ ಈ ಕಡೆ ಕೇಳಿ ಈ ಕಡೆ ಬಿಡ್ತೀನಿ, ಹೇಳೋರ್ಗೇನು ಹೇಳಲಿ, ನಮಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ನನಗೇನು ಚೆನ್ನಾಗಿದೆ ಅಂತ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇನ್ನೊಂದು ಪ್ರಮುಖವಾದ ವಿಚಾರ ಪ್ರಿಯ ವೀಕ್ಷಕರೇ, ಧ್ಯಾನ ಮಂದಿರದ ಒಳಗೆ ಪ್ರವೇಶ ಮಾಡಿದಾಗ ನಿಮ್ಗೆ ಇನ್ನೊಂದು ಅಚ್ಚರಿ ಕಾದಿದೆ ಅಂತ ಹೇಳಿದೆ. ಅಂತ ಹೇಳಿದ್ರೆ ನಾಗಣ್ಣವರು 1,000 ರೂಪಾಯಿ ಖರ್ಚು ಮಾಡಿ ಅಲ್ಲೊಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ, ಒಂದು ಲೋಹದ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ. ಬಿಡದೆಯ ಕಲಾಕಾರರೋರ್ವರು ಆ ಚಿತ್ರಣವನ್ನು ಕೆತ್ತಿರುವಂಥದ್ದು ಅತ್ಯಂತ ಆಕರ್ಷಕ ಮತ್ತು ಅತ್ಯಂತ ಮನಮೋಹಕವಾದಂಥ ದೃಶ್ಯ. ನೀವು ಬಹುಶಃ ಆ ಕ್ಲಿಪ್ಪಿಂಗನ್ನು ನೀವು ನೋಡಿದ್ರೆ ಗೊತ್ತಾಗ್ತದೆ, ಕಣ್ಮನ ಸೆಳೆಯುತ್ತೆ. ವರ್ಣಟ ಡಾಕ್ಟರ್ ರಾಜ್ಕುಮಾರ್ ಅವರು ತೇಟ್ ಎದ್ದು ಬಂದ ರೀತಿಯಲ್ಲಿ ಆ ಒಂದು ಪ್ರತಿಮೆ ನಮ್ಮ ಗಮನವನ್ನು ಸೆಳೆಯುತ್ತೆ. ಪ್ರಿಯ ವೀಕ್ಷಕರೇ, ನಿಜಕ್ಕೂ ಅಚ್ಚರಿ ಅನಿಸುತ್ತೆ. ಮನುಷ್ಯ ಯಾರೇ ಅದು ದುಡ್ಡು ಮಾಡಿದರೆ ಅದನ್ನು ಬೇರೆ ಬೇರೆ ಆಯಾಮಗಳಿಗೆ ಖರ್ಚು ಮಾಡ್ತಾರೆ, ಆದರೆ ನಾಗಣ್ಣವರು ಅಭಿಮಾನವನ್ನು ಪ್ರತಿಮೆ ಮಾಡುವ ಮೂಲಕ ತೋರಿಸ್ತಾರೆ. ನಮ್ಮಲ್ಲಿ ಕೆಲವು ಡೋಂಗಿಗಳಿದ್ದಾರೆ, ಡೋಂಗಿ ಅಭಿಮಾನಿಗಳಿರ್ತಾರೆ, 20 ರೂಪಾಯಿ ಖರ್ಚು ಮಾಡಿಬಿಟ್ಟು ಪೇಪರ್ಗೆ ಹಾಕ್ಸ್ಕೊಂಡು ಟಿವಿಗೆ ಹಾಕ್ಸ್ಕೊಂಡು ಹುಟ್ಟಿದ ಬದಿನ 20 ರೂಪಾಯಿ ಸ್ವೀಟ್ ಹಂಚಿಬಿಟ್ಟು ಫೋಕಸ್ ಆಗ್ತಾರೆ, ಪ್ರಚಾರ ಪಡಿತಾರೆ. ನಾಗಣ್ಣ ಅವರು ತೆರೆಯ ಮರಿಯಲ್ಲಿ ಅಭಿಮಾನಿ ಕೆಲಸ ಮಾಡ್ತಾರೆ, ಪ್ರಚಾರ ಬಯಸೋದಿಲ್ಲ. ಹಾಗಾಗಿ ಇವತ್ತು ನಿಜಕ್ಕೂ ಈ ವಿಶೇಷ ಅತಿಥಿಯಲ್ಲಿ ಅವರು ವಿಶೇಷ ಒಬ್ಬ ಸೆಲೆಬ್ರಿಟಿ ಆಗ್ತಾರೆ ನನ್ನ ದೃಷ್ಟಿ, ಯಾಕಂತಂದರೆ ಇದು ಅಪರೂಪದ ಅಭಿಮಾನಿಯ ಕತೆ. ಹಾಗಾಗಿ ಈ ಪ್ರಶ್ನೆಯನ್ನು ಕೇಳ್ತಿರುವಂಥದ್ದು ನಾಗಣ್ಣವರೇ, ಹೇಳಿ ಸರ್, ಆ ಪ್ರತಿಮೆ ಏನು ತಾವು ಮಾಡಿಸಿದ್ದೀರಿ ಅದರ ಅಮೌಂಟ್ ನೀವು ಹೇಳಲ್ಲ ನನಗೆ ಗೊತ್ತು, ಮತ್ತೆ ಅದೇ ಪ್ರಶ್ನೆ ನಮ್ದು, ಯಾಕಂತಂದರೆ ಆ ಥರದೊಂದು ಪ್ರತಿಮೆ ಮಾಡಿಸ್ಬೇಕು ಅನ್ನುವಂಥ ಆ ಪ್ರಯತ್ನ, ಅಥವಾ ಯಾರು ನಿಮ್ಗೆ ಸಲಹೆ ಕೊಟ್ರ ಅಥವಾ ನಿಮಗೆ ಬಂದಿದ್ದ ಆಲೋಚನೆ ಅಂತ? ಸರ್, ಏನಕ್ಕೆ ಅದು ನನಗೆ ಬಂತು ಪ್ರತಿಭೆ ಮಾಡಬೇಕು ಇಲ್ಲಿ ಅಂತ ಅಂದರೆ, ಫೋಟೋ ಇಟ್ಟಿದ್ರು ಆಯ್ತಿತ್ತು, ಏನು ತೊಂದರೆ ಇರಲಿಲ್ಲ. ಕೆಲವು ಕಡೆ ನಾವು ಈ ತಮಿಳ್ನಾಡಿಗೆ ಶಬರಿಮಲೆಗೆ ಹೋದಾಗ ಆ ಕಡೆ ಅಲ್ಲೆಲ್ಲ ನೋಡಿದ್ವಿ, ಅಲ್ಲಿ MG ಅವ್ರದ್ದು MG ರಾಮಚಂದ್ರನ್ ಅವ್ರ ಫೋಟೋ ಅಥವಾ ಪ್ರತಿಭೆ ಇತ್ತು. ಆಮೇಲೆ ಆಂಧ್ರದಲ್ಲಿ ಶ್ರೀಶೈಲ ಆ ಕಡೆ ಎಲ್ಲ ಹೋದಾಗ MT ರಾಮರಾವ್ ಅವ್ರದ್ದು ಅವ್ರದ್ದು ಪ್ರತಿಭೆ ಕೂಡ ಮಾಡಿ, ರಾಮಂದು ಅವ್ರು ರಾಮನ ಶಿಲೀನ ಮಾಡಿ MT ರಾಮರಾವ್ದೆಲ್ಲ ನಿಲ್ಲಿಸಿದ್ರು. ನಾವೆಲ್ಲ ನೋಡಿದವು, ಅಯ್ಯೋ ಎಷ್ಟು ಚೆನ್ನಾಗಿ ಮಾಡೋರೆ, ನಾವು ಯಾಕೆ ಮಂಡ್ಯದಲ್ಲಿ ಒಂದು ಮಾಡಬಾರ್ದು, ಮಂಡ್ಯದಲ್ಲಿ ಅಂದರೆ ಎಲ್ಲರೂ ಸೇರ್ ಮಾಡಬೇಕು, ನನಗೆ ಅದು ಇಷ್ಟ ಆಗಲಿಲ್ಲ. ಏನೋ ನನಗೆ ಭಾಳ ಪ್ರೀತಿ, ನನಗೆ ಬೇಕು. ಕೆಲವ್ರ ಹತ್ರ ಹೇಳಿದಾಗ ಅಯ್ಯೋ ಅವ್ರದ್ದು ಮಾಡೋಕ್ಕೆ ನಾವು ಯಾಕಪ್ಪ ಕೊಡಬೇಕು, ಏನಕ್ಕೆ ಬೇಕು ಅಂತ ಬರ್ಬೋದೇನೋ ಮಾತುಗಳು ಅನ್ನೋಕ್ಕೋಸ್ಕರ ನನ್ನ ಸ್ವಂತ ದುಡ್ಡಿಂದ ನಾನೇ ಅದಕ್ಕೆ ಒಂದು ಸಮ ಅವರು ಯಾವಾಗ ತೀರ್ಕೊಂಡ್ರು 2006 ಇಸ್ವಿನಲ್ಲಿ
ಅವತ್ತು ನಾನು ಯೋಚನೆ ಮಾಡಿದೆ, ಇಲ್ಲ ಏನಾರು ಮಾಡಿ ಒಂದು ಚಿಕ್ಕದಾಗಿ ಒಂದು ಗುಡಿ ಒಂದು ದೇವಸ್ಥಾನ ಥರ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾನು ಒಂದು 7-8 ವರ್ಷ ಶ್ರಮ ಪಟ್ಟು ಅದನ್ನು ಇಟ್ಟು ಒಂದು ಕಡೆ ಏನೋ ಸಂಗ್ರಹಣೆ ಮಾಡಿ ಇವತ್ತು ಅದು ಕಾರ್ಯರೂಪಕ್ಕೆ ತಗೊಂಡ್ಬಂದು ನಿಲ್ಲಿಸಿದ್ದೀನಿ ಸರ್. ಇದರ ಅದರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆ ಒಂದು ಕಡೆ ಇದ್ದರೆ ಪಕ್ಕದಲ್ಲಿ ಶಂಕರ್ ನಾಗ್, ಈ ಕಡೆ ವಿಷ್ಣುವರ್ಧನ್, ಅವರು ಕೂಡ ಕನ್ನಡ ಚಿತ್ರರಂಗದ ಮೇರು ನಟರು, ಹೌದು ಮಾದರಿ ನಟರು, ಹೌದು ಅವ್ರನ್ನ ಇರ್ತೀರಾ. ಅದ್ರ ಜೊತೆಗೆ ಮಹಾನ್ ಸಾಧಕರು, ಮಹಾನ್ ವ್ಯಕ್ತಿಗಳು, ಗಣ್ಯರ ಭಾವಚಿತ್ರಗಳು ಕೂಡ ಆ ಧ್ಯಾನ ಮಂದಿರದಲ್ಲಿ ರಾಜಿಸ್ತವೆ. ಚಿತ್ರನಟರ ಜೊತೆಗೆ ಆ ಥರದ ಒಂದು ಮಹಾನ್ ವ್ಯಕ್ತಿತ್ವ ಇರುವಂತಹ ಆ ವ್ಯಕ್ತಿಗಳ ಫೋಟೋವನ್ನು ಹಾಕಬೇಕು ಅನ್ನುವಂತಹ ಆ ಒಂದು ವಿಚಾರ ಬಂದಿದೆ ಯಾಕೆ ನಿಮಗೆ? ಅದು ಏನಕ್ಕೆ ಗೊತ್ತು ಅಂದರೆ ಅದು ನಮಗೆ ಅಣ್ಣವರೇ ಪ್ರೇರಣೆ. ಅದಕ್ಕೆ ಕಾರಣ ಏನು ಅಂದರೆ ಅವ್ರಿಗೆ ಕರ್ನಾಟಕ ರತ್ನ ಅಂತ ಹೇಳಿ ಪ್ರಶಸ್ತಿನ ಅನೌನ್ಸ್ ಮಾಡಿದ್ರು, ರಾಜ್ಯ ಸರ್ಕಾರ ಅನೌನ್ಸ್ ಮಾಡ್ತು. ಆ ಟೈಮಲ್ಲಿ ಅವರು ರಾಜ್ಕುಮಾರ್ ಅವರು ಆ ಪ್ರಶಸ್ತಿನ ಸ್ವೀಕರಿಸಲಿಲ್ಲ. ಏನಕ್ಕೆ ಅಂತ ಅಂದರೆ ಕರ್ನಾಟಕ ರತ್ನ ಇನ್ನೊಂದಿದೆ, ಫಸ್ಟ್ ಆ ರತ್ನನ ಹುಡುಕಿ ಅದಕ್ಕೆ ಕರ್ನಾಟಕ ರತ್ನ ಅಂತ ನೀವು ಕೊಡಿ, ಆನಂತರ ನನ್ನನ್ನು ಕೊಡಿ ಅಂತ ಅಂದರು. ಯಾರಪ್ಪ ಅಂತ ಹುಡುಕೋದಾಗ ನಮ್ಮ ಕುವೆಂಪು ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿನ ಕೊಡಿಸಿ ಆ ನಂತರ ಅವರು ಈಸ್ಕೊಂಡ್ರು. ನಾನಲ್ಲ ರತ್ನ, ಅವರು ರತ್ನ ಮೊದಲನೇ, ಫಸ್ಟ್ ಅವರು ಕೊಡಿ ನೀವು, ಆಮೇಲೆ ನನ್ನ ಕೊಡಿ ಅಂತ ಹೇಳಿದ್ರು. ಇದು ಸತ್ಯ ಘಟನೆ, ಇದು ಅದನ್ನು ತಗೊಂಡ್ರು. ಖಂಡಿತ ಖಂಡಿತ. ಶೇಖರೇ, ಮತ್ತೆ ಅದೇ ನನ್ನ ವಿಚಾರ ಏನು ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿದ್ದಂಥ ಆ ಸದ್ಗುಣ ಭಾಳ ಮುಖ್ಯ ಅನ್ಸುತ್ತೆ ನನಗೆ. ಯಾವತ್ತೂ ನನ್ನದಾಗಬೇಕು, ನನ್ನ ಸ್ವಾರ್ಥ, ನನಗೆ ಪ್ರಶಸ್ತಿ ಬೇಕು, ನನ್ನ ಖಂಡಿತ ಅವರು ಡಿಮ್ಯಾಂಡ್ ಮಾಡಿದವರಲ್ಲ, ಬೇರೆಯವರು ಬದುಕಬೇಕು, ನಾವು ಬದುಕಬೇಕು ಅನ್ನುವಂಥ ಒಂದು ಅದಕ್ಕೋಸ್ಕರ ಇವತ್ತು ವರ್ನಾಟ ಅನ್ನುವಂಥ ಹೆಸರು ನಮ್ಮ ಮುಂದೆ ಬರ್ತದೆ, ಚರ್ಚೆಯಲ್ಲಿ ಇವತ್ತು ನಾವು ಮಾತಾಡ್ತೀವಿ ಅನ್ನುವಂಥದ್ದು. ಮತ್ತೆ ನನಗೆ ಮತ್ತೆ ಬರುವಂಥ ಪ್ರಶ್ನೆ ಏನು ಅಂತಂದರೆ, ನೀವು ಮೊದಲೇ ಹೇಳಿದ್ರಿ ಈ ಥರದೊಂದು ಸಾಹಸ ಮಾಡಿದಾಗ ನಮಗೆ ಈ ಅಕ್ಕಪಕ್ಕದವರು ಈ ಟೀಕಾಕಾರರನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ, ನಮ್ಮನ್ನು ದುಡ್ಡು ಖರ್ಚು ಮಾಡಿದ್ರು ಅದಕ್ಕೊಂದು ಟೀಕೆ ಇರ್ತದೆ. ಹೌದು. ಸೊ ಹಂಗಾಗಿ ನೀವು ತುಂಬ ನಿಷ್ಠೂರ ಅನುಭವಿಸಿದ್ರಿ ಅಂತ ಗೊತ್ತು ನನಗೆ, ಆಸುಪಾಸಲ್ಲೇ ನಿಷ್ಠೂರ ಅನುಭವಿಸಿದ್ರೆ. ಅದೇ ನೀವು ಹೇಳಿದಂಗೆ ನಿಮ್ಮ ತಲೆಕೆಟ್ಟಿದೆಯಾ, ಇವನಿಗೆ ಬೇರೆ ಕೆಲಸ ಇಲ್ವಾ, ಆ ದುಡ್ಡನ್ನೇ ಬೇರೆ ಯಾವುದಾದ್ರೂ ಒಳ್ಳೆ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ವಾ, ಬಾಡಿಗೆ ಮನೆ ಮಾಡೋಕ್ಕಾಗ್ತಿರ್ಲಿಲ್ವಾ ಅಂತ, ಈ ಥರ ಟೀಕೆಗಳು ಬಂದಾಗ ಯಾವ ರೀತಿ ಅದನ್ನು ನೀವು ಅದು ಪ್ರತಿ ಎದುರಿಸಿದ್ರಿಗೆಲ್ಲ ಅವ್ರಿಗೆ ಹೇಳೋದು ಇಷ್ಟೇ, ನಾವು ಹುಟ್ಟಿದ್ದೀವಿ, ಬೆಳೆದಿದ್ದೀವಿ, ಸಾಯ್ತೀವಿ, ಹುಟ್ಟು ಬೆಳವಣಿಗೆ ಅಂತ್ಯ, ಇವು ಎರಡರ ಮಧ್ಯದಲ್ಲಿ ಏನಾರು ಒಂದು ಒಳ್ಳೇದು ಚಿಕ್ಕದು ಕಿಂಚಿತ್ತು ಒಂದು ಒಳ್ಳೆ ಕೆಲಸ ಸಮಾಜಕ್ಕೆ ನಾವೇನ ಮಾಡಬೇಕು, ಯಾವ ರೀತಿ ಮಾಡಬೇಕು, ನನಗೆ ಇಷ್ಟವಾದ ರೂಪದಲ್ಲಿ ಯಾವುದೋ ಒಂದೀಗ ನಾನು ಮಾಡ್ತಾ ಇದ್ದೀನಿ ಸಮಾಜ ಸೇವೆ, ಇದು ಸಮಾಜ ಸೇವೆನೆ. ಅವರು ನಮ್ಮ ಆಸ್ತಿ, ರಾಜ್ಕುಮಾರ್ ಅವರು ನಮ್ಮ ಆಸ್ತಿ, ಅವ್ರ ಹೆಸರು ನಾಲ್ಕು ಜನಕ್ಕೆ ಏನಾರು ಒಂದು ಒಳ್ಳೇದು ಮಾಡ್ತಾ ಇದೀವಿ ಸಾಕು, ನನಗೆ ಬಹಳ ಸಂತೋಷ. ಜನ 100 ಜನ 100 ಥರ ಹೇಳ್ತಾರೆ, ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅದಕ್ಕೆ, ಅಯ್ಯೋ ಇವನೇನೋ ಮಾಡ್ತಾನೆ ಕಣ, ಯಾರ್ತಾವ್ ಈಸ್ಕೊಬರ್ತಾನೆ, ಅದು ನನಗೆ ಗೊತ್ತು, ಆ ದೇವ್ರಿಗೆ ಗೊತ್ತು, ಜನಗಳು ಕೆಲವರು ಹೇಳೋರು ಹೇಳ್ಬೋದು, ನಾವು ಯಾರ್ತಾವ್ ಈಸ್ಕೊಳಕ್ಕೆ ಹೋಗಲ್ಲ. ಅವ್ರು ಅಷ್ಟು ಪ್ರೀತಿಪಟ್ಟು ಮಾಡೋರು ಸುಮಾರು ಜನ ಬಂದ ಇಲ್ಲಿ ನೀವು ಗಂಜಿ ಕೇಂದ್ರ ಮಾಡ್ತೀರಂತೆ, ಅವ್ ಮಾಡ್ತಿದ್ದೀವಿ ಅಂತ, ಇಲ್ಲ ಇನ್ನೂ ಮಾಡಿಲ್ಲ, ಮಾಡ್ದಾಗ ಹೇಳ್ತೀವಿ ಬನ್ನಿ, ನೀವು ಕೈ ಜೋಡಿಸಿ ಮಾಡೋಣ ಅಷ್ಟೇ ಹೊರತು ಕೈ ನೀಡಿ ನಾವು ಏನು ಕೊಡಿ ಅಂತ ಕೇಳಲ್ಲ, ಅವ್ರು ಕೊಟ್ಟರು ತಗೊಳ್ಳೋಕೆ ನಾವು ಇಷ್ಟಪಡಲ್ಲ ಸರ್. ಇದರ ಜೊತೆಗೆ ನೀವು ಈ ಥರದ ಒಂದು ರಿಸ್ಕ್ ತಗೊಂಡಾಗ ಅಭಿಮಾನ ಮೆರೆಯುವಾಗ ಮನೆಯವರ ಸಹಕಾರ ಕೂಡ ಭಾಳ ಮುಖ್ಯ. ಅದರಲ್ಲಿ ನನಗಿಂತ ಹೆಚ್ಚಾಗಿ ನನ್ನ ತಾಯಿ, ನನ್ನ ಮಕ್ಕಳು ಎಲ್ಲ ತುಂಬ ನನಗೆ ಸಹಕಾರ ಕೊಟ್ಟಿದ್ದಾರೆ. ಅದೇ ವಿಷಯ ಅದೇ ಬರ್ತಾ ಇದ್ರಿ, ಯಾಕಂತಂದರೆ ಸಹಜವಾಗಿ ಮನೆಯಲ್ಲಿ ಒಂಥರ ಸ್ಫೋಟ ಆಗೋಗುತ್ತೆ, ಯಾಕಂತಂದರೆ ಕುಟುಂಬ ನೋಡ್ಕೊಂಡೋಗ್ರಿ, ಮನೆ ಮಕ್ಕಳು ನೋಡ್ಕೊಂಡೋಗ್ರಿ, ಲಕ್ಷಾಂತರ ರೂಪಾಯಿ ಯಾಕಪ್ಪ ಖರ್ಚು ಮಾಡ್ತಿದ್ಯಾ, ನಿನಗೇನೆಯಾ ಅನ್ನುವಂಥ ಪ್ರಶ್ನೆಗಳು ಬರುವಾಗ ನಿಮ್ಮ ಮಡದಿಯವರು, ಶ್ರೀಮತಿಯವರು, ಮಕ್ಕಳು ಈ ಥರದ ಒಂದು ರೀತಿ ನಿಮ್ಮ ಅಭಿಮಾನವನ್ನು ಪ್ರೋತ್ಸಾಹ ಮಾಡಿದ ರೀತಿ ಅವರ ಸಹಕಾರ ಹೆಂಗಿತ್ತು ಅಂತ? ಅವರು ನಮ್ಮ ತಾಯಿ ನನಗೆ ಪ್ರೇರಣೆ, ಅವರು ರಾಜ್ಕುಮಾರ್ ಅವ್ರು ಭಾಳ ಇಷ್ಟ ನಮ್ಮ ತಾಯಿಗೆ, ನಮ್ಮ ತಾಯಿಗೆ ಆಗಲೇ 90 ವರ್ಷ ಆಗಿರ್ಬೋದು ಹೆಚ್ಚು, ಅವ್ರು ಈಗಲೂ ಪಾಪ ಚೆನ್ನಾಗಿದ್ದಾರೆ, ಮಾತಾಡ್ತಾರೆ. ಅವ್ರು ರಾಜ್ಕುಮಾರ್ ಏನ ಮಾಡ್ತಿದ್ಯಪ್ಪ, ರಾಜ್ಕುಮಾರ್ದು ದೇವಸ್ಥಾನ ಕಟ್ಟಿಸ್ತಾ ಇದ್ದೀನಿ, ರಾಜ್ಕುಮಾರ್ ದೇವಸ್ಥಾನ ಕಟ್ಟಿಸ್ತಿದ್ಯಾ, ನಗ್ತಿದ್ರು, ಹ್ಞೂ ಕಣಮ್ಮ ರಾಜ್ಕುಮಾರ್ ದೇವಸ್ಥಾನ ಕಟ್ಟಿಸ್ತಾ ಇದ್ದೀನಿ. ಹೌದಾ, ರೂಮ್ ಅಲ್ವಾ ಇದು ರಾಜ್ಕುಮಾರ್ ದೇವಸ್ಥಾನ, ಮಾಡಪ್ಪ ಒಳ್ಳೆ ಕೆಲಸ ಮಾಡ್ತದೆ, ಮಾಡು ನೋಡಿ ಅವ್ರ ಬಾಯಿಲಿ ಆ ವಯಸ್ಸಲ್ಲ ರಾಜ್ಕುಮಾರ್ ಅವ್ರದ ಮಾಡು ಚೆನ್ನಾಗೈತೆ ಮಾಡು. ಅವ್ರ ಮಕ್ಕಳು ಅಷ್ಟೇ ಮಾಡ್ತಿದ್ಯಪ್ಪ, ಮಾಡಪ್ಪ ಒಳ್ಳೇದು ಮಾಡು, ಇನ್ನು ಒಟ್ಟು ಏನಾರ ಮಾಡು, ಒಟ್ಟಲ್ಲಿ ಒಳ್ಳೇದು ಮಾಡು, ಅಷ್ಟೇ ಮಾಡು, ಅವ್ರ ಹೆಸರು ಏನೇ ಮಾಡು. ಅದು ನಮ್ಗೆ ಯಾವ ಅಭ್ಯಂತರ ಇಲ್ಲ ಸರ್, ಮನೆ ಒಳಗಡೆ ಮಕ್ಕಳದು ಯಾರದೇ ಯಾರ್ದು ಏನೂ ಇಲ್ಲ, ಒಳ್ಳೇದು ಮಾಡ್ತಿದ್ರೆ ಮಾಡಿ. ಪ್ರವೀಕ್ಷಕರೇ, ಅವರ ತಾಯಿಯವರ ನೆನಪು ಮಾಡಿಕೊಂಡಾಗ ನನಗೆ ಮತ್ತೊಂದು ಸ್ಫೂರ್ತಿ ವಿಚಾರ ಏನು ಅಂತಂದರೆ,
ಅವರ ತಾಯಿಯವರಿಗೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ಅಪರಿಮಿತವಾದ ಅಭಿಮಾನ ಮತ್ತು ಪ್ರೀತಿ. ಮಗನಿಗೋಸ್ಕರ ಅವರು ಒಂದು ಬೈಟ್ ಕೊಟ್ಟಿದ್ದಾರೆ ಪ್ರೇಕ್ಷಕರೇ, ಆ ಬೈಟನ್ನು ನಿಮಗೋಸ್ಕರ ಪ್ಲೇ ಮಾಡ್ತೀವಿ. ಅದಾದ ನಂತರ ಒಂದು ಸಣ್ಣ ವಿರಾಮ, ವಿರಾಮದ ನಂತರ ಮತ್ತೆ ನಾನು ರಾಜ್ ಅಭಿಮಾನಿ ಈ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮ ಜೊತೆ ಜೇನಾಗ್ತೀನಿ. ಈಗ ಒಂದು ಸಣ್ಣ ವಿರಾಮ. ಚಿಕ್ಕಿಸ್ತಾವೆಂದ್ಲೂ ಅವನಿಗೆ ಪ್ರೀತಿ ಇದು, ಅದು ಇವಾಗಲೂ ಅದೇ ಪ್ರೀತಿ ಅವನ ಮಡ್ಗವನೇ. ಅದಕ್ಕೆ ನಾವೇನು ಒಡ್ಡಿಯಾಗಿ ಹೋಗೋದಿಲ್ಲ, ಅವನು ನಮ್ಮ ಇಷ್ಟ ಬಂದಂಗೆ ಮಾಡಲಿ. ಅದೇನು ಅವನಿಗೆ ಅಷ್ಟಿನಿಂದಲೂ ಅದು ಯಾಗೋಯ್ತು. ಅವರು ಪಿಕ್ಚರ್ಗೆ ಸೇರ್ಸೋಕ್ಕೆ ಇದು ಮಾಡಿದ್ರು, ನಾವು ಕಳಿಸೋದಿಲ್ಲ, ನಮ್ಮ ಇರೋದು ಎರಡು ಮಕ್ಕಳ ನಾವು ಕಳಿಸ್ಬಿಟ್ಟು ನಾವೇನು ಮಾಡಮ್ಮ ಅಂತ ಕಳಿಸ್ತೇವೆ. ಅದು ಏನು ಅವರು ಅಭಿಮಾನಿಯ ನಮ್ಮ ಇಷ್ಟ, ಅದಕ್ಕೆ ನಾವು ಅಡ್ಡಿ ಮಾಡಬಾರ್ದು. ನಾಳೆ ಹುಟ್ಟಬ್ಬ ಮಾಡ್ತಾವನಿ, ರಾತ್ರಿ ಬಂದಿತ್ತು ನೋಡ್ದಿ, ನಾನು ನೋಡ್ತೀನಿ. ವಿರಾಮದ ನಂತರ ಮತ್ತೆ ರಾಜ್ ಅಭಿಮಾನಿ ವಿಶೇಷ ಸಂಚಿಕೆಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ಜಿಲ್ಲೆಯಾದ್ಯಂತ, ನಾಡಿನಾದ್ಯಂತ, ರಾಜ್ಯಾದ್ಯಂತ ರಾಜ್ರವರ ಸ್ಮರಣೆ, ಹುಟ್ಟುಹಬ್ಬದ ಒಂದು ಸಂಭ್ರಮ ಮನಮಾತಾಗಿರುವಂಥದ್ದು. ಮಂಡ್ಯದಲ್ಲೂ ಕೂಡ ಆ ಥರದ ಒಂದು ಸಂಭ್ರಮವನ್ನು ನಾವು ನೋಡ್ತಿದ್ದೇವೆ. ಆ ಸಂಭ್ರಮದ ನಡುವೆ ನಾವು ಕೂಡ ಒಂದು ಮುಖಾಮುಖಿಯಾಗುವಂಥ ಸಂದರ್ಭ, ಒಬ್ಬ ಅಪ್ಪಟ ಅಭಿಮಾನಿಯ ಜೊತೆ ಮಾತನಾಡುವಂಥ ಸಂದರ್ಭ. ನನ್ನ ಜೊತೆ ರಾಜ್ ನಾಗಣ್ಣರವರು ನನ್ನ ಜೊತೆ ಮುಖಾಮುಖಿಯಾಗಿದ್ದಾರೆ. ರಾಜ್ರವರ ಒಡನಾಟ ಮತ್ತು ಅವರ ವಿಶೇಷ ಅಭಿಮಾನದ ಬಗ್ಗೆ ಮಾತುಕತೆ ನಾನು ಮಾತಾಡ್ತಿದ್ದೇನೆ. ನಾಗಣ್ಣವರೇ, ಇಷ್ಟೆಲ್ಲ ಆದಮೇಲೆ ಮನೆಗೆ ಎಷ್ಟಿರ್ತೀರಾ, ಲಕ್ಷಾಂತರ ಖರ್ಚು ಮಾಡ್ತೀರಾ, ಒಂದು ವಿಶೇಷವಾದಂಥ ಅಭಿಮಾನವನ್ನು ಮೆರಿತೀರಾ, ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ, ನಾಗಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಖುದ್ದು ಭೇಟಿ ಮಾಡಿದ್ರಾ, ಆ ಸಾಧ್ಯತೆಗಳಿಗೆ ಇನ್ನೊಂದು ಸಾಧ್ಯತೆ ಇತ್ತಾ, ಅವಕಾಶ ಸಿಕ್ಕಿತ್ತಾ ಅನ್ನುವಂಥದ್ದು. ನಿಮಗೇನಾದರೂ ರಾಜ್ಕುಮಾರ್ ಅವ್ರನ್ನ ನೋಡೋಕೆ ಸಾಧ್ಯ ಆಗಿತ್ತಾ? ನಾವು ಅವರು ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡಿದ್ದೀವಿ, ಬಟ್ ಅವ್ರು ನಾವು ಅವ್ರ ಮನೇಲಿ ಹೋಗಿ ಅವ್ರನ್ನ ಭೇಟಿ ಮಾಡಿಲ್ಲ. ಅವರು ಚಿತ್ರರಂಗ ಶೂಟಿಂಗ್ ಸಂದರ್ಭದಲ್ಲಿ ಪ್ರಥಮವಾಗಿ 1979 ಇಸ್ವಿ ನಾನೊಬ್ಬ ಕಳ್ಳ ಫಿಲಮ್, ಕರಿಘಟ್ಟ ಶ್ರೀರಂಗಪಟ್ಟಣ, ಕರಿಘಟ್ಟದಲ್ಲಿ ಲಕ್ಷ್ಮಿ ಅವ್ರ ಜೊತೆ ಒಂದು ಸಾಂಗ್ ಅರಳುತ್ತಿದ್ದೆ ಮೋಹ ಹೃದಯದಲ್ಲಿ ದಾಹ ಅಂತ ಹೇಳಿ ಆ ಸಾಂಗ್ಗೆ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ಅವಾಗ ಹೋಗಿ ಭೇಟಿ ಮಾಡಿದ್ದೀವಿ. ಒಂದು ಮೊದಲನೇದದು. ಅದು ಬಿಟ್ಟರೆ ಸಮಯದ ಗೊಬ್ಬೆ ಅಲ್ಲ, ಸಾರಿ, ಇದು ತಾಯಿಗೆ ತಕ್ಕ ಮಗ, ತಾಯಿಗೆ ತಕ್ಕ ಮಗ ಭೇಟಿ ಮಾಡಿ, ಅದು ಅಲ್ಲೇ ಕರಿಘಟ್ಟದಲ್ಲೇ ತಾಯಿಗೆ ತಕ್ಕ ಮಗನು ಕರಿಘಟ್ಟ ಪದ್ಮಪ್ರಿಯವರು ಅದೊಂದು. ಅದು ಬಿಟ್ಟರೆ ಬಹುದುರ್ಗಂಡು, ಅದಕ್ಕಿಂತ ಹಿಂದುದ್ದದ್ದು ಬಹುದುರ್ಗಂಡು ಕುಂತಿ ಬೆಟ್ಟದಲ್ಲಿ. ಅದಾದ್ಮೇಲೆ ಹೊಸ ಬೆಳಕು KRSನಲ್ಲಿ ಒಂದು ಸಾಂಗ್, ರವಿ ನೀನು ಆಗಸ್ಸಿಂದ ಮರೆಯಾಗಿ ಹೋಗೋದನ್ನಿಲ್ಲ ಅಂತ ಹೇಳಿ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಒಂದು ಆಡಿತ್ತು. ನೀನು ಅದೇ ಬಾಳಿಗೆ ನಮಗೆ ಅದು ಮಿಸ್ ಆಗಿದೆ, ಸಿಗಲಿಲ್ಲ, ಅಲ್ಲೋಗಿ ಭೇಟಿ ಮಾಡೋದು. ಅಂದ್ರೆ ನೀವು ಹೇಳ್ತಿರೋದೇನು ಅಂದ್ರೆ ಎಲ್ಲೆಲ್ಲಿ ರಾಜ್ಕುಮಾರ್ ಅವರ ಚಿತ್ರೀಕರಣ ಆಗುತ್ತೆ, ಶೂಟಿಂಗ್ ಆಗುತ್ತೆ, ಅಲ್ಲೋಗಿ ನಿಂತ್ಕೊಂಡ್ಬಿಟ್ಟು ಅವ್ರನ್ನ ನೋಡ್ಕೊಂಡು ಬರೋದು, ಹೋಗ್ಬೇಕು ಅಂತೇಳಿ. ಅದು ಒಂದು ಮಿಸ್ ಆಯ್ತು. ಏನಪ್ಪ ಒಡಬಿಟ್ಟಿದ್ರು ಇಲ್ಲಿ ಮಾದೇಪುರದ ತಗೇಕೆ ನಮ್ಗೆ ಹೋಗೋಕೆ ಆಗಲಿಲ್ಲ, ನಮ್ಮ ನೋಡುವಷ್ಟು ಅದು ನಮ್ಮ ದೌರ್ಭಾಗ್ಯ, ನೋಡೋಕ್ಕಾಗಲಿಲ್ಲ. ಅಂದರೆ ಖುದ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮಾತನಾಡ್ಸೋಕೆ ಸಾಧ್ಯನೇ ಆಗಿಲ್ಲ. ಆಗಿಲ್ಲ, ಆಗಿಲ್ಲ. ಅದನ್ನು ಕೊರಗಿದೆಯಾ? ಅದು ಕೊರಗಿದೆಯಾ ನಿಮಗೆ? ಆದರೂ ಕೊರಗು ಇದ್ದೇ ಇರುತ್ತೆ ಸರ್, ಏನು ಮಾಡಿದೆ, ನಮ್ಮ ದುರದೃಷ್ಟ ಅಂತ ತಿಳ್ಕೊಬೇಕು ಅಷ್ಟೇ. ನನಗನ್ಸುತ್ತೆ ನಗಣರೆ, ಒಂದು ವೇಳೆ ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು ಬದುಕಿದ್ರೆ, ಈ ವಿಷಯ ಅವರ ಕಿವಿಗೆ ಬಿದ್ದಿದ್ರೆ, ನನಗನ್ಸೋದು ತಪ್ಪು ತಿಳ್ಕೊಬೇಡಿ, ಖಂಡಿತ ಡಾಕ್ಟರ್ ರಾಜ್ಕುಮಾರ್ ಅವರು ನಿಮ್ಮ ಮನೆಗೆ ಭೇಟಿ ಮಾಡ್ತಿದ್ರು ಅಂತ. ಯಾಕಂತಂದರೆ ರಾಜ್ಕುಮಾರ್ ಅವ್ರ ಗುಣವನ್ನು ನಾವು ಚಿಕ್ಕವ್ರ ಕೇಳಿದ್ದೀವಿ, ಅವ್ರಿಗೆ ಯಾರಾದರೂ ಅಭಿಮಾನಿ ಅವ್ರು ನೆಚ್ಕೊಂಡ ಅಂತಂದರೆ ಮನೆಗೆ ಕರೆಸಿ ಅವ್ರ ಜೊತೆ ಊಟ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ನಾವು ನೋಡಿದ್ದೇವೆ. ಅದು ನೂರಕ್ಕೆ ನೂರು ಸತ್ಯವಾದ ಮಾತು ಕೇಳಿದ್ರಿ. ಈ ಉದಾಹರಣೆ ನಿಮಗೆ ಕೊಡ್ತೀನಿ ಈಗ ನಾನು. ಬೆಂಗಳೂರಲ್ಲಿದ್ದಾರೆ ಅವ್ರೀಗ ಯಪ್ಪ ಒಬ್ಬರು ವ್ಯಕ್ತಿ, ಅವರು ಮದುವೆಗೆ ವಿಲುಟೇಷನ್ ತೊಗೊಂಡು ಕೊಟ್ಟಿದ್ರು ಅವ್ರ ಮನೆಗೆ. ಆ ವಿಲುಟೇಷನ್ ಕೊಟ್ಟಾಗ ಹೇಳಿ ಅವರು ಮದುವೆಗೆ ಹೋಗೋಕ್ಕಾಗಿಲ್ಲ, ಅವರ ಮನೆಯವ್ರ ಕೈಯಲ್ಲಿ ಒಂದು ಡಾಲರ್ ಮಾಡಿಸಿ ಡಾಕ್ಟರ್ ರಾಜ್ ಅಂತ ಹೇಳ್ಬಿಟ್ಟು ಚಿನ್ನದ ಡಾಲರ್ ಈಗಲೂ ಯಪ್ಪನ ಕತೆಯಲ್ಲಿ ಆಲ್ರೆಡಿ ಈಗಲೂ ಇದೆ. ಅದ್ಭುತ ನೋಡಿದ್ರ, ಚಿನ್ನದ ಡಾಲರ್ನ ಮಾಡಿ ಅವ್ರಿಗೆ ಕಳಿಸಿದ್ರು ಅವರ ಅಭಿಮಾನಿ ಆ ಯಪ್ಪ. ಅವ್ರು ಏನಕ್ಕೆ ಅಂದ್ರೆ ಅವರು ಬಂಗಾರ ಮನಸ ಪಿಕ್ಚರ್ ನೋಡಿ ಅವ್ರ ಚಪ್ಪಲಿ ಬಿಟ್ಬಿಟ್ಟು ಹೋಗೋ ಸೀನ್ಗೆ ಇವತ್ತವರೆಗೂ ಯಪ್ಪ ಚಪ್ಪಲಿ ಮಾಡ್ತಾ ಇಲ್ಲ. ಅವತ್ತಿಂದ ಇವತ್ತು ಆ ಯಪ್ಪ ಅವತ್ತಿಂದ ಇವತ್ತು ಗಂಟೆ ತುಂಬಾ ವಯಸ್ಸಾಗಿದೆ, ಈಗಲೂ ಚಪ್ಪಲಿ ಮಾಡ್ತಾ ಇಲ್ಲ. ನೋಡಿದ್ರ ಅದೇ ಉದ್ದೇಶ, ಅದೇ ಹೇಳಿದ, ಅದಕ್ಕೆ ಹೇಳಿದ್ ನಾನು ರಾಜ್ ಅಂದ್ರೆ ಅದಕ್ಕೆ ವಿಶೇಷ, ಆ ಸ್ಥಾನವನ್ನು ಯಾರು ತುಂಬಿಕೊಳ್ಳಲಿ. ಅವರು ಬಂಗಾರ ಮನಸ್ಸಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಉಂಟದ ತಟ್ಟೆಗೆ ಕೈ ತೊಳೆದು ಚಪ್ಪಲಿ ಬಿಟ್ಟು ಅವ್ರು ನಡ್ಕೊಂಡು ಹೋಗಿ ಸಾಲನ ಹೊಸ್ಬಿಟ್ಟು ಹೋಗ್ಬೇಕಾದ್ರೆ ಸೂರ್ಯಮುಖವಾಗಿ ಹೋಗ್ತಾರೆ ಮುಳುಗೋ ಪ್ರದೇಶ ಕಡೆ. ಅದನ್ನ ನೋಡ ಯಪ್ಪ ಇವತ್ತು ಗಂಟೆ ನಿಟ್ಟಲ್ಲಿ ಎಲ್ಲ 72ರಲ್ಲಿ ಫಿಲಮ್ ಬಂದದ್ದು ಖಂಡಿತ ಹೌದು. ಅದು ಬಂಗಾರ ಮನಸ ಇವತ್ತು 2018 ಇವತ್ತು ಗಂಟೆ ನಾ ಯಪ್ಪ ಕಾಲಿಗೆ ಚಪ್ಪಲಿ ಹಾಕಿಲ್ಲ ಅಂದ್ರೆ ಲೆಕ್ಕ ಹಾಕಲಿ, ಗ್ರೇಟ್. ಅವ್ರಿಗಿಂತ ನಾವೇನು ದೊಡ್ಡವರಲ್ಲ, ಅವ್ರ ಮುಂದೆ ನಾ ಭಾಳ ಚಿಕ್ಕವನು ಹೇಳ್ಬೇಕು ಅಂತ. ಸರಳತೆಗೆ ಇದೊಂದೇ ಉದಾಹರಣೆ ಸಾಕು ಅನ್ಸುತ್ತೆ. ಹೌದು ಹೌದು. ಬಹಳ ಮುಖ್ಯವಾಗಿ ನಗಣವರೇ, ಇನ್ನೊಂದು ಪ್ರಮುಖ ವಿಚಾರ ಏನು ಅಂತಂದ್ರೆ, ರಾಜ ಹುಟ್ಟಬ್ಬ ಬಂದಾಗ
ನಾಗಣ್ಣವರು ಸಂಭ್ರಮ ಅದ್ದೂರಿ ಆಗಿರುತ್ತೆ. ಹಬ್ಬ ಇದ್ದಂಗೆ ಬಹುಶಃ ಬೇರೆಯವ್ರು ಮಾಡ್ತಾರೆ ಬಿಡ್ತಾರೆ ನನಗೆ ಗೊತ್ತಿಲ್ಲ, ನೀವಂತೂ ಮಾಡ್ತೀರಿ. ಈಗ ಪ್ರತಿ ವರ್ಷ ಈ ಥರ ಆದಾಗ ಸಾಕಷ್ಟು ಚಾನಲ್ನವರು ನಿಮ್ಮನ್ನು ಭೇಟಿ ಮಾಡ್ತಾರೆ, ಇಂಟರ್ವ್ಯೂ ಮಾಡ್ತಾರೆ. ನೀವು ಇಷ್ಟೊಂದು ಅಭಿಮಾನಿಯಾಗಿದ್ದೀರಿ, ಒಂದು ರೀತಿ ಹುಚ್ಚು ಅಭಿಮಾನಿಯಾಗಿದ್ದೀರಿ ಅನ್ನುವಂಥದ್ದು ಎಲ್ಲ ಚಾನಲ್ಲಿ ಹೋಗುತ್ತೆ. ನನಗೆ ತಿಳಿದ ಮಾಹಿತಿ ಪ್ರಕಾರ ಇದು ಶಿವರಾಜ್ಕುಮಾರ್ ಅವರಿಗೆ, ಅವರ ಮಕ್ಕಳಾದಂಥ ಶಿವರಾಜ್ಕುಮಾರ್ಗೆ, ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ, ಪುನೀತ್ ರಾಜ್ಕುಮಾರ್ ಅವರಿಗೆ ಮತ್ತು ಎಲ್ಲರಿಗೂ ಕೂಡ ಈ ವಿಷಯ ಗೊತ್ತಾಗಿದೆ ಅನ್ನುವಂಥದ್ದು ನನಗೆ ಬಂದ ಮಾಹಿತಿ. ಎಲ್ಲರೂ ನೋಡಿದ್ದಾರೆ ಈ ಥರದೊಬ್ಬ ಅಭಿಮಾನಿ ಇದ್ದಾನೆ, ಈ ಥರ ಮನೆಗೆ ಎಲ್ಲ ಗೊತ್ತಿದೆ. ಕನಿಷ್ಠ ಏನಾದರೂ ಅವರು ಆ ನಿಮ್ಮ ಅಪರೂಪದ ಕಸ್ತೂರಿ ನಿವಾಸ ಮನೆಗೆ ಭೇಟಿ ನೀಡುವಂತಹ ಒಂದು ವ್ಯವಧಾನವನ್ನು, ಆ ಒಂದು ಇದನ್ನು ತೋರಿಸಿದಾರ ಅಂತ. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ನಾನು ಅದಕ್ಕೆ ಇನ್ನೂ ಅದು ಇನಾಗ್ರೇಷನ್ ಮಾಡಿಲ್ಲ. ಅದು ಕಸ್ತೂರಿ ನಿವಾಸ ಬೇರೆ, ಡಾಕ್ಟರ್ ರಾಜ್ ಜ್ಞಾನ ಮಂದಿರ ಬೇರೆ. ಡಾಕ್ಟರ್ ರಾಜ್ ಜ್ಞಾನ ಮಂದಿರ ಇನ್ನೂ ಓಪನ್ ಆಗಿಲ್ಲ, 3 ವರ್ಷ ಸಹಿತ ಹಂಗೆ ಪೆಂಡಿಂಗ್ ಮಾಡಿದ್ದೀನಿ. ಅದು ರಾಜ್ ಫ್ಯಾಮಿಲಿ ಅವ್ರ ಕೈಲೇ ಮಾಡಿಸ್ಬೇಕಂತ ನನ್ನ ಆಸೆ. ಆ ಆಸೆಗೋಸ್ಕರ ಅದನ್ನು ಇನ್ನೂ ಓಪನ್ ಮಾಡಿದ್ದೇನೆ, ಹಾಗೆ ಇಟ್ಕೊಂಡಿದ್ದೀನಿ. ಶಿವಣ್ಣನ ಒಂದು 3 ಸಾರಿ ಭೇಟಿ ಮಾಡಿದೆ. ಅವರು KRS ಅಲ್ಲಿ ಶೂಟಿಂಗ್ ನಲ್ಲಿ ಇದ್ರು, ಕಬೀರ ಫಿಲಮ್ ನಲ್ಲಿ. ಅವಾಗ ಹೋಗಿ ಭೇಟಿ ಮಾಡಿದ್ವಿ. ಆಯ್ತು ಬರ್ತೀನಿ ಹೋಗಿ ನಾನು ಕಣರೆ ಊಟ ಮಾಡಿ ಅಂತ ಹೇಳಿ ಹೋದಾಗೆಲ್ಲ ಊಟ ಮಾಡಿ ಅಂತ ಊಟ ಮಾಡಿ ಕಳಿಸಿದ್ರು. ನಾನು ಬಂದೆ, ಸರ್ ನಾನು ಈಗ ಈ ಥರ ಅಪ್ಪಾಜಿ ಈ ಥರ ಮಾಡಿದ್ದೀವಿ, ನೀವು ದಯವಿಟ್ಟು ದಯಮಾಡಿ ಬನ್ನಿ, ಅದು ಸ್ವಲ್ಪ ಓಪನ್ ಮಾಡಿಕೊಟ್ರೆ ಸಾಕು, ಏನು ಬೇರೆ ಬೇಡಿ ಅಂತ ಕೇಳ್ಕೊಂಡ್ವಿ ನಾವು. ನಾನು ಬರ್ತೀನಿ ಅಂದ್ರೆ ಅಲ್ಲಿ ನೋಡಿದ್ವಿ, ಅವ್ರಿಗೂ ಭಾಳ ತುಂಬ ಒತ್ತಡ ಇರುತ್ತೆ ಅಂತ. ಒತ್ತಡ ಇತ್ತು, ಅವ್ರಿಗೂ ಭಾಳ ಬಿಸಿ ಇದ್ರು, ಅವ್ರು ಬರೋಕ್ಕಾಗಿಲ್ಲ. ಅವ್ರು ಬರಲಿಲ್ಲ, ನಾವೇನು ಬೇಜಾರು ಮಾಡ್ಕೊಂಡಿಲ್ಲ, ಏನೋ ಬರ್ಬೋದೇನೋ ಅಂತ ಕಾಯ್ತಾ ಇದ್ದೀವಿ. ನಾನು ಯಾಕೆ ಈ ಮಾತು ಕೇಳಿದೆ ಅಂತಂದರೆ, ನಂಗಣ್ಣರೇ, ಶಿವರಾಜ್ಕುಮಾರ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರು ನಿಮ್ಮ ಮನೆ ಪಕ್ಕದಲ್ಲೇ ಚಿತ್ರೀಕರಣ ಮಾಡಿದ್ದನ್ನು ನಾನು ನೋಡಿದ್ದೀನಿ. ಜಯಲಕ್ಷ್ಮಿ ಥಿಯೇಟರ್ ಹತ್ರ ಬಂದು ಚಿತ್ರೀಕರಣ ಮಾಡಿದ್ದನ್ನು ನೋಡಿದ್ದೀನಿ. ಹೌದು, ಮಂಡ್ಯ ಜಿಲ್ಲೆಯಲ್ಲಿ ಇಲ್ಲೇ ಮಂಡ್ಯದಲ್ಲೇ 25 ದಿನ ಸುದ್ದಿ ಶೂಟಿಂಗ್ ಮಾಡಿದ್ದನ್ನು ನೋಡಿದ್ದೀನಿ. ಅವಾಗ ಹೇಳಿ ಅವಾಗ ಇನ್ನೂ ಓಪನ್ ಅದು ಕೆಲಸ ಆಗಿರಲಿಲ್ಲ. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಬೆಳ್ಳಿ ಅಭಿಮಾನ ರಾಜ್ ಅಂದ್ರೆ ಅದು ಅಭಿಮಾನ, ಅಭಿಮಾನಿಗಳೇ ನನ್ನ ದೇವರು ಅಂತ ಹೇಳ್ಕೊಂಡು ಬಂದಂತ. ಹೌದು, ಇಲ್ಲ ಒಂದ್ ಕಡೆ ಮಕ್ಕಳಿಗೆ ಅವ್ರಿಗೇನಾದ್ರೂ ಈ ಥರದೊಂದು ಅಭಿಮಾನಿಗಳ ಒಂದು ಮನೆಗೆ ಭೇಟಿ ಕೊಡೋದು ಕಷ್ಟ ಆಗ್ತಿದೆಯಾ ಅಥವಾ ಏನು ಅದರದ್ದು ಏನಾದ್ರು ಸಾಧ್ಯತೆಗಳಿದೆಯಾ ಅಂತ? ಅವರು ಮನಸ್ಸಲ್ಲಿ ಏನಿದೆ ಅದು ನಮಗೆ ಗೊತ್ತಿಲ್ಲ. ನಾವು ರಾಜಣ್ಣವ್ರು ಬೇಕು, ಅವರು ಆತ್ಮ ನಮ್ಮ ಎದುರುಗಡೆ ಇಲ್ಲ, ಇದ್ರು ಅವ್ರು ದೈಹಿಕವಾಗಿ ನಮ್ಮ ಮನಸ್ಸೊಳಗಡೆ ಇದ್ದಾರೆ, ಮಾಡ್ತಾ ಇದೀವಿ. ನಾವು ಕೇಳೋದಿಷ್ಟೇ ಅವ್ರಿಗೆ, ಶಿವಣ್ಣವ್ರು ಇರ್ಬೋದು, ಪುನೀತ್ ಅವ್ರು ಇರ್ಬೋದು, ರಾಘಣ್ಣವ್ರು ಇರ್ಬೋದು, ಯಾರೇ ಇರ್ಬೋದು, ಯಾರೇ ಬಂದ್ರೆ ಸಂತಸ ಬರಲಿ, ಬಂದು ಒಂಚೂರು ಅದನ್ನ ಓಪನ್ ಮಾಡಿದ್ರೆ ನಮ್ಗೆ ಸಂತಸ. ಇಲ್ಲಿ ಜನ ಏನಂತಾರೆ ಅಂದ್ರೆ, ಅಯ್ಯೋ ದೊಡ್ಡದಾಗ ಮಾಡ್ದಲ್ಲಪ್ಪ, ಯಾರು ಬರ್ಲೇವಲ್ಲ, ಯಾರು ಶಿವರಾಜ್ ಕುಮಾರ್ ಬರ್ತಾರೆ ಅಂದ್ರೆ, ಪುನೀತ್ ರಾಜ್ಕುಮಾರ್ ಬರ್ತಾರೆ ಅಂದ್ರೆ, ರಾಘವನ್ ಕರ್ಕೊಬತ್ತೀನಿ ಅಂದೆ, ಅದ್ಯಾರೋ ಈಗ ಅವ್ರ ಮಕ್ಳು ವಿನಯ್ ರಾಜ್ಕುಮಾರ್ ಅವರು, ಇನ್ನೊಬ್ರು ಯಾರು ಬರ್ತಾರೆ, ಅವ್ರು ಕರ್ಕೊಬತ್ತೀನಿ ಅಂದ್ರೆ ಬರ್ತಾರೆ. ಕಾಲ ಕೊಡ್ಬೇಕು ಸರ್, ಒಳ್ಳೇದು ಬೆಳಕು ಬರೋದು ಬಹಳ ಕಷ್ಟ. ವೀಕ್ಷಕರೇ, ಬೇಗ ಬಂದು ಬೇಗ ಹೋಗುತ್ತೆ, ಅದನ್ನೇ ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಅದನ್ನೇ ಹೇಳೋದು ನಾವು, ಅಭಿಮಾನ ಒಬ್ಬ ನಾಯಕನನ್ನು ಯಾವ ಮಟ್ಟಕ್ಕೆ ಬೇಕಾದ್ರೆ ಬೆಳೆಸುತ್ತೆ. ನಾವು ಕೊಡೋ 20 ರೂಪಾಯಿ 30 ರೂಪಾಯಿ 100 ರೂಪಾಯಿ ಟಿಕೆಟಿಂದಲೇ ಇವತ್ತು ಕನ್ನಡ ಚಿತ್ರರಂಗ ಬದುಕಿರುವಂಥದ್ದು, ಹೀರೋಗಳಾಗಿರುವಂಥದ್ದು, ಹೀರೋಯಿನ್ಗಳಾಗಿರುವಂಥದ್ದು. ಆದರೆ ಅಭಿಮಾನವನ್ನು ಮೆರೆಯುವಾಗ ಅಭಿಮಾನಿಗಳ ಒಂದು ಆಸೆಯನ್ನು ತೀರಿಸಿದ್ರೆ ನಿಜಕ್ಕೂ ಅದು ದೊಡ್ಡ ಎತ್ತರಕ್ಕೆ ಹೋಗ್ತದೆ. ಬಹುಶಃ ನಮ್ಮ ವಾಹಿನಿ ಯೂಟ್ಯೂಬ್ನಲ್ಲಿ ಅಥವಾ ಏನಾದರೂ ಶಿವರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ನೋಡೋದಾದರೆ ನಮ್ಮ ವಾಹಿನಿ ಯೂಟ್ಯೂಬ್ನಲ್ಲಿ ಅದು ಟೆಲಿಕಾಸ್ಟ್ ಆಗ್ತದೆ. ದಯಮಾಡಿ ನಮ್ಮ ಕಳಕಳಿ ಇಷ್ಟೇ, ಶಿವರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು, ಯಾರಾದರೂ ಅವ್ರ ಕುಟುಂಬದ ಒಬ್ಬ ಸದಸ್ಯರು ನಾಗಣ್ಣವರ ಆ ಒಂದು ಅಪರೂಪದ ಕಸ್ತೂರಿ ನಿವಾಸಕ್ಕೆ ಭೇಟಿ ಕೊಟ್ಟು ಅದೊಂದು ಇನಾಗ್ರೇಷನ್ ಮಾಡಿಕೊಟ್ರೆ ಖಂಡಿತ ಅವ್ರಿಗೂ ಖುಷಿಯಾಗುತ್ತೆ. ಬಹುಶಃ ಆ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಸತ್ಯ, ನನಗೆ ತುಂಬ ಸಂತೋಷ ಆಗುತ್ತೆ. ಅವ್ರು ಬಂದು ಮಾಡಿದ್ರೆ ಅವ್ರ ಮಕ್ಕಳ ಕೈಲೇ ಮಾಡಿಸೋದಲ್ಲ ಖುಷಿ ನನಗೆ. ಇನ್ನೇನಪ್ಪ ಹೆಮ್ಮೆ ಅಂದ್ರೆ, ಅವರು ಅಂತ ಮಹಾನ್ ನಟರ ಮಕ್ಕಳು ಇಲ್ಲೂ ಇವತ್ತು ಇವ್ರ ಮನೆಗೆ ಬಂದು ಹೋದ್ರೆ ಅಂದ್ರೆ ಅದು ಒಂದು ಮಾತು ಆಗುತ್ತೆ ನಮ್ಗೆ. ಅದು ಅಷ್ಟೇ ಸಾಕು, ಬೇರೆ ಏನೇ ಬೇಡ, ಏನೋ ನಮ್ಗೆ ಅದು ಒಂದು ಹಿಮಾಲಯ ಇದ್ದಂಗೆ. ಈಗ ನಾಳೆ ಅಂದ್ರೆ ಮಂಗಳವಾರ ಹೌದು ಸಂಭ್ರಮ ನಡೀತಾ ಇದೆ. ನಾನು ನೋಡ್ತಾ ಇದ್ದೆ ಬೆಳಿಗ್ಗೆ, ನೀವು ಆಲೆ ತಯಾರಿ ಮಾಡ್ತಾ ಇದ್ದೀರಿ, ಸಿದ್ಧತೆ ಆಗ್ತಾ ಇದೆ, 1000 ಜನಕ್ಕೆ ಲಾಡ್ ಕೊಡಬೇಕು, 100 ಜನಕ್ಕೆ ಊಟ ಹಾಕಬೇಕು, ಆಲೆ ಸಿದ್ಧತೆಗಳು ಜೋರ ನಡೀತಾ ಇತ್ತು. ಪ್ರತಿ ವರ್ಷ ಮಾಡ್ತಾ ಇದ್ದೀರಿ, ಈಗ ಮಂಗಳವಾರ ಸಿದ್ಧತೆ ಯಾವ ರೀತಿ ಇದೆ? ಯಾವತ್ತಿಗೆ ಆಚರಣೆ? ನಾಳೆ ಬೆಳಿಗ್ಗೆ 9:00 ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ. ಏನೋ ಒಂದು 1000 500 1-2 ಸಾವಿರ ಏನೋ ಆದದ್ದು ಅದೆಲ್ಲ ಹೇಳ್ಬಾರ್ದು ಇಷ್ಟು ಅಂತ. ಅಷ್ಟು ಜನಕ್ಕೆ ಒಂದು 2 ಗಂಟೆ 3 ಗಂಟೆ ಅದನ್ನ ಹಂಚುತ್ತೀವಿ. ಏನು ಬ್ಯಾನರ್ ಎಲ್ಲ ಮಾಡಿಸಿದೀವಿ, ಹೋಗಿ ಬರೋರಿಗೆಲ್ಲ ಅದನ್ನ ಹಂಚಿ ಅಲ್ಲಿ ನೋಡಿದವ್ರಿಗೆಲ್ಲ ಖುಷಿ. ನಾನೊಬ್ಬರಿಗೆ ಅದನ್ನ ನೋಡಿ ಕೇಳಿ ಒಂದು ಮೈಕ್ ಸೆಟ್ ಹಾಕಿರ್ತೀವಿ, ಹಾಡುಗಳೆಲ್ಲ ಹಾಡುಗಳೆಲ್ಲ ಸೆಲೆಕ್ಟ್ ಮಾಡಿ ಮಾಡಿಸ್ಬಿಟ್ಟಿದ್ದೀನಿ. ಹಾಡುಗಳು ಕೇಳಿದಾಗ ಹೋಗೋರು 1-2 ನಿಮಿಷ ನಿಂತು ಹಾಡನ್ನ ಕೇಳಿದಾಗ ಅವ್ರಿಗೆ ಏನೋ ಒಂಥರ ಸಂತೋಷ, ಯಾರೋ ಪುಣ್ಯಾತ್ಮ ಮಾಡ್ತಿದ್ದಾರೆ ಅಂದಾಗ ಏನು ಆ ಪುಣ್ಯ ನನಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಬರುತ್ತೆ ಅನ್ನೋ ಒಂದು ಆಸೆ ನನ್ನಲ್ಲಿ ಇದೆ. ಖಂಡಿತ ಖಂಡಿತ. ವೀಕ್ಷಕರೇ, ನಾಗಣ್ಣ ಎಂಥ ಉಚ್ಚ ಅಭಿಮಾನಿ ಅನ್ನೋದಕ್ಕೆ ಇನ್ನೊಂದಷ್ಟು ವಿಚಾರಗಳನ್ನ ನಿಮ್ಗೆ ಹೇಳಬೇಕು. ಅವರು ಒಂದು ಹೊಸ ಬುಲೆಟ್ ತಗೊಂಡಿದ್ದಾರೆ, ರಾಯಲ್ ಎನ್ಫೀಲ್ಡ್ ಅನ್ನುವಂಥದ್ದು ಹೊಸ ಬುಲೆಟ್ ತಗೊಂಡಿದ್ದಾರೆ. ಆ ಬುಲೆಟ್ ಇಂದನೂ ಕೂಡ ರಾಜ್ ಚಿತ್ರ. ಇನ್ನೂ ತಮಾಷೆ ಅಂತಂದರೆ, ಅವ್ರ ಮೊಬೈಲಿಗೆ ನೀವು ರಿಂಗ್ ಮಾಡಿದರೆ ಅವ್ರ ಮೊಬೈಲಲ್ಲೂ ರಾಜ್ಯವರ ಹಾಡು ಬರ್ತದೆ. ಅವರು ಡಾಲರ್ ಹಾಕಿದ್ದಾರೆ ಅವ್ರ ಕತ್ತಲ್ಲಿ, ಅಲ್ಲಿಯೂ ಕೂಡ ರಾಜ್ ನೆನಪು. ಅವರ ಬೆಡ್ರೂಮ್ಗೆ ಹೋದರೆ ಅಲ್ಲಿಯೂ ರಾಜ್ ಚಿತ್ರಗಳು. ಅವರ ಮನೆಗೆ ಪ್ರವೇಶ ಮಾಡಿದ್ರೆ ಅಲ್ಲಿಯೂ ರಾಜ್ ನೆನಪು. ಇಡೀ ಬದುಕೆ ರಾಜ್ ನೆನಪು, ರಾಜ್ ನೆನಪು, ರಾಜ್ ನೆನಪು.
ಅಭಿಮಾನ ನಿಜ ಹೇಳ್ತೀನಿ ಪ್ರಿಯ ವೀಕ್ಷಕರೇ, ಯಾವುದೇ ಒಬ್ಬ ನಾಯಕನನ್ನು ಬೆಳೆಸೋದಕ್ಕೆ ಇಂಥ ಅಭಿಮಾನಿಗಳಿಗೆ ಕಾರಣ ಅನ್ನೋದನ್ನು ಒತ್ತಿ ಒತ್ತಿ ಹೇಳ್ತೀವಿ. ಅಂಥ ಅಭಿಮಾನಿಗಳಿಗೆ ಯಾವ ನಾಯಕನೂ ಕೂಡ ನಿರಾಸೆ ಮಾಡಬೇಡಿ ಅನ್ನುವಂಥ ಕಿವಿ ಮಾತನ್ನು ಕೂಡ ನಾವು ಇನ್ನು ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಆದರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಬದುಕಿದ್ರೆ ಖಂಡಿತ ಇಂಥ ಅಭಿಮಾನಿಗಳನ್ನು ನಿರಾಸೆ ಮಾಡ್ತಿರಲಿಲ್ಲ ಅನ್ನುವಂಥ ಸಾರ್ಥಕದ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಪ್ರಿಯ ವೀಕ್ಷಕರೇ, ನಂಗಣ್ಣವರೇ ಇನ್ನೊಂದು ಮಾತು ಕೇಳಬೇಕು. ಕೇಳಿ, ನೀವು ನೋಡಿ ಸಂಪಾದಿಸೋದು ಇಷ್ಟ ಆದರೂ ಕೂಡ ರಾಜ್ ಹೇಳ್ತಾರಲ್ಲ ಹಂಗೆ ಕೊಡುಗೆ ದಾನಿ ಅಂತಾರಲ್ಲ ಆ ಥರದ ಭಾವನೆ ನಾನು ಕೇಳ್ಪಟ್ಟೆ. ನಿಮ್ಮ ಮನಸ್ಸಿನಲ್ಲಿ ಇನ್ನೊಂದು ಭಾವನೆ ಏನು ಅಂತಂದರೆ ಗಂಜಿ ಕೇಂದ್ರ ಸ್ಥಾಪನೆ ಮಾಡಬೇಕು, ಯಾರಾದರೂ ಬಂದಾಗ ಒಂದಷ್ಟು ಜನಕ್ಕೆ ನಾನು ಊಟ ಹಾಕಬೇಕು, ಗಂಜಿ ಕೊಡಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟು ನಾನು ಕೇಳ್ಪಟ್ಟೆ. ಈ ಥರದೊಂದು ಆಸೆ ಅದೇ ಸರ್. ಈಗ ನನ್ನ ಈಗ ಏನು ಮಾಡಬೇಕು ಅಂತ ಎಲ್ಲ ಈಡೇರ್ಸಿದೆ. ಈಗ ಕೊನೆಯ ಆಸೆ ಡಾಕ್ಟರ್ ರಾಜ್ ಗಂಜಿ ಕೇಂದ್ರ, ಇದು ಸತ್ಯ, ಇದನ್ನ ಮಾಡಬೇಕು. ದೇವರು ನನಗೆ ಆದಷ್ಟು ಬೇಗ ಅದನ್ನು ಕಲ್ಪಿಸಲಿ ಅಂತ ಆ ರಾಘವೇಂದ್ರ ಸ್ವಾಮಿ ಹತ್ರ ಕೇಳ್ಕೊತೀನಿ ಸರ್. ಖಂಡಿತ, ಡಾಕ್ಟರ್ ರಾಜ್ಕುಮಾರ್ ಅವರ ಆರಾಧ್ಯ ದೇವ ರಾಘವೇಂದ್ರರವರು, ರಾಘವೇಂದ್ರರವರೇ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಫೂರ್ತಿ. ಆಶಯದೊಂದಿಗೆ ನಾಗಣ್ಣ ಅವರ ಕನಸು ಈಡೇರಲಿ. ಈ ಥರದ ಅಭಿಮಾನಿಗಳು ಹೆಚ್ಚೆಚ್ಚು ಆದಾಗ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಗಳಾಗ್ತವೆ, ಅಂತಹ ಕಾರ್ಯಕ್ರಮಗಳು ಕೂಡ ಒಂದು ರೀತಿ ಸದುಭಿರುಚಿ ಆಗ್ತವೆ ಅನ್ನುವಂಥದ್ದು. ವೀಕ್ಷಕರೇ, ಕೊನೆಯದಾಗಿ ಇನ್ನೊಂದು ವಿಚಾರ ನಾನು ಹೇಳಬೇಕು. ನಾಗಣ್ಣದವರು ಮೂಲತಃ ಒಬ್ಬ ರಂಗಕರ್ಮಿ, ಒಳ್ಳೆಯ ನಾಟಕಕಾರ, ಒಳ್ಳೆಯ ಪ್ರತಿಭಾನ್ವಿತ ಕಲಾವಿದ. ಅದರಿಂದಲೇ ಬಹುಶಃ ಆ ಥರದೊಂದು ವಾತಾವರಣ ಸೃಷ್ಟಿಯಾಯಿತು ಅನ್ನುವಂಥದ್ದು. ಅವರ ಮಕ್ಕಳು ಕೂಡ ಫಿಲಮ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಫಿಲಮ್ ಬಿಟ್ಟರೆ ಕೆಲಸ ಮಾಡ್ತಿರೋ ಅದು ರಕ್ತಗತವಾಗಿ ಬಂದಿರುವಂಥದ್ದು. ನಗಳವರೇ, ಪೌರಾಣಿಕ ನಾಗಕಟ್ಟ ಅಡಕಗಳು ಸಾಕಷ್ಟು ಮಾಡಿದ್ದೀರಿ, ಈ ಥರದ ಅಭಿಮಾನದ ಹುಚ್ಚು ಅಥವಾ ಆ ಥರ ರಂಗಕರೆ ಬಗ್ಗೆ ಆಸಕ್ತಿ ಮೂಡಿದ್ದೆ ಹೇಗೆ ಅಂತ? ನಮ್ಮ ರಂಗ ಚಾವಡಿ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರು ವಿಜಯ್ ಮತ್ತು ಗಿರೀಶ ಶಿವಕುಮಾರ್ ಅಂತ ಹೇಳಿ, ಆಮೇಲೆ ಪುರುಷೋತ್ತಮ ಅವರು ನಮ್ಮ ನಗರಸಭೆ ಅಧ್ಯಕ್ಷರಾಗಿದ್ದರು, ಪುರುಷೋತ್ತಮ ಅವರು ಅವ್ರ ಟೀಮಲ್ಲೆಲ್ಲ ನಾವು ಚಿಕ್ಕ ಚಿಕ್ಕ ಪಾತ್ರಗಳು ಮಾಡ್ತಾಯಿದ್ವಿ. ಈಗ ಕಾಲಕ್ರಮೇಣ ಎಲ್ಲ ಈ ಸಂಗೊಳ್ಳಿ ರಾಯಣ್ಣ, ಎಚ್ ಎಂ ನಾಯ್ಕ, ಟಿಪ್ಪು ಸುಲ್ತಾನ್ ಇಂಥ ನಾಟಕಗಳೆಲ್ಲ ಮಾಡ್ಕೊಂಡ್ಬಂದ್ವಿ. ಈಗಲೂ ಮಾಡ್ತಾನೆ ಇದ್ದೀವಿ, ನಿರಂತರವಾಗಿ ಮಾಡ್ತಾನೆ ಇದ್ದೀವಿ. ಖಂಡಿತ ಖಂಡಿತ, ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದ್ಸಾರಿ ಬಂದ್ಮೇಲೆ ಅದು ಹೋಗಲ್ಲ, ಯಾರಿಗೂ ಮೈಗೆ ಅಂಟ್ಕೊಂಡ ಮೇಲೆ ಯಾವುದೇ ಕಾರಣಕ್ಕೂ ಅದು ಬಿಡ್ಸೋಕ್ಕಾಗಲ್ಲ. ಯಾಕಂದ್ರೆ ಯಾರಿಗೂವರೆಗೂ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಸರ್. ಡಾಕ್ಟರ್ ರಾಜ್ಕುಮಾರ್ ಕೂಡ ಆದಿಯಲ್ಲೇ ಬಂದಂಥವರು, ಹೌದು, ರಂಗಕಲೆ ಮೂಲಕ್ಕೆ ಚಿತ್ರರಂಗಕ್ಕೆ ಬಂದಂಥವರು, ಹೌದು, ಅವರೇ ನಮಗೆ ಸ್ಫೂರ್ತಿ. ಈ ಥರ ಎಲ್ಲ ನಮಗೂ ಆಸೆ ಅವ್ರು ಮಾಡೋ, ನಾವು ಮಾಡಬೇಕಲ್ಲ. ಏನಂದ್ರೆ ಅವರ ಮಟ್ಟಕ್ಕಲ್ಲ, ಅವರು ಒಂದು ಧೂಳು ಸಮಾನ ಮಾಡಬೇಕು, ಅವ್ರ ಥರ ಮಾಡ್ಬೇಕಂತೇಳಿ ಇಲ್ಲಿ ಮಾದೇಗೌಡರು ಮಾಡಿಸಿದ್ರು. ಆಗಸ್ಟ್ 15ನೇ ತಾರೀಕಿನಲ್ಲಿ ಮಹಾತ್ಮ ಗಾಂಧಿ ಅವರಿಗೆ ಪರಿವರ್ತನೆ ಅಂತ ಹೇಳ್ಬಿಟ್ಟು ಸತ್ಯಾರ್ಜನ ನಾಟಕ ಮಾಡಿಸಿದ್ರು ಸ್ಟೇಡಿಯಂ. ಅದರಲ್ಲಿ ನನಗೆ ಈರ್ಭಾವ ಪಾತ್ರ ಕೊಟ್ಟಿದ್ರು, ಒಂದು ಪಾತ್ರಗಳೆಲ್ಲ ಮಾಡಿದ್ರು, ಕೆಲವೊಂದು ಮಾಡಲಿಲ್ಲ, ಅವ್ರವ್ರ ಭಾವಕ್ಕೆ ಅವ್ರವ್ರು ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಜನ, ನಮ್ಗೆ ಬಹಳ ಖುಷಿ ಆಯ್ತು. ಅದು ಕಿಟ್ಟಬೇಕಾ? ಅದನ್ನ ನಾನು ಯಾಕೆ ಹೇಳಿದೆ ಅಂತಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಬೇಡರ್ ಕಣ್ಣಪ್ಪ ಚಿತ್ರ ಮಾಡುವ ಮೊದಲು ನೂರಾರು ನಾಟಕಗಳಿಗೆ ಬಣ್ಣ ಹಾಕ್ತಾರೆ, ನೂರಾರು ಪೌರಾಣಿಕ ನಾಟಕಗಳು ಆ ಥರದ ಒಂದು ಅಭಿನಯವನ್ನು ಮಾಡ್ತಾರೆ. ನಂತರ ಅವರೊಬ್ರು ಕಲಾವಿದರೆ ಬೆಳೀತಾರೆ. ಎಚ್ ಎಂ ನಾಯಕ ನಾಟಕ ಅಂದ್ರೆ ಬಹಳ ಇಷ್ಟ. ಹೌದು 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 ಹೌದು. ತಂದೆಯವ್ರಿಗೆ ಚಾಂದ್ ಖಾನ್ ಪಾತ್ರ ಅವ್ರ ತಂದೆಯವ್ರು ಮಾಡ್ತಿದ್ರಂತೆ, ಪುಟ್ಟಸ್ವಾಮಿಗೌಡರು. ಇವ್ರಿಗೂ ನಾಟಕ ಕಂಡ್ರೆ ಬಹಳ ಇಷ್ಟ. ಅದಕ್ಕೆ ನಾವು ಅವ್ರ ಸತ್ತಾಗಿ 2006ನೇ ಇಸ್ವಿನಲ್ಲಿ ಕಲಾಮಂದಿರದಲ್ಲೇ ಸಿ ಅಶ್ವತ್ತವ್ರ ಮೈಸೂರು ಅಶ್ವತ್ತವ್ರನ್ನ ಕರೆಸಿ ಅವರಿಗೆ ಸನ್ಮಾನ ಮಾಡಿ ಎಚ್ ಎಂ ನಾಯ್ಕ ನಮ್ಮ ಟೀಮು ನಾಟಕವು ಮಾಡಿ ಅವ್ರಿಗೆ ಅರ್ಪಣೆ ಮಾಡಿದ್ವಿ. ಖಂಡಿತ ಖಂಡಿತ ಖಂಡಿತ. ಕೊನೆಯದಾಗಿ ನಗಣ್ಣವರೇ, ಇನ್ನೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಹೆಸರನ್ನು ಅಜರಂಭ ಮಾಡೋಕ್ಕೆ ಏಕಾಂಗಿಯಾಗಿ ಈ ಥರದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ನಿಮ್ಮ ಸಂಘಟಕರು ಸ್ನೇಹಿತರನ್ನು ಸೇರಿಸ್ಕೊಂಡು ಇನ್ನೇನಾದರೂ ಇನ್ನೂ ಹೆಚ್ಚು ಹೆಚ್ಚು ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನು ಮಾಡುವಂತಹ ಸಾಧ್ಯತೆಗಳಿದೆಯಾ, ಆಲೋಚನೆಗಳಿದೆಯಾ ಅಂತ? ನೂರಾರು ಜನ ಇದ್ದೀವಿ ನಾವು ಅಭಿಮಾನಿಗಳು. ಈಗ ನಮ್ಮ ಜೊತೆಲಿ ನೂರಾರು ಜನ ಅಭಿಮಾನಿಗಳಿದ್ದಾರೆ, ಬಟ್ ನೂರಾರು ಜನ ಅಭಿಮಾನಿಗಳಿದ್ರು ನನ್ನಲ್ಲಿ ಒಂದು ಏನಪ್ಪ ಕಂಡೀಷನ್ ಅಂದ್ರೆ, ನಾನು ಅದು ಬರ್ತ್ಡೇ ಮಾಡಬೇಕು, ನಾನೇ ಮಾಡಬೇಕು, ನನ್ನ ಸ್ವಂತದಿಂದನೇ ಮಾಡಬೇಕು, ನನ್ನ ಸಂಪಾದನೆಯಿಂದನೇ ಮಾಡಬೇಕು, ಬೇರೆಯವ್ರ ಸಂಪಾದನೆ ಅದಕ್ಕೆ ತಗೊಳಕ್ಕೆ ಇಷ್ಟಪಡೋದು. ಅದು 100 ಜನ ಆಗಲಿ ಇಲ್ಲ 3 ಜನ ಆಗಲಿ, ಅದನ್ನ ಸ್ವಂತ ದುಡ್ಡಿಂದ ನಾನೇ ಮಾಡಬೇಕು ಅನ್ನೋ ಆಸೆ. ಅವರು ಹಂಗೇನೆ ಇಲ್ಲ, ಅವ್ರು ಹೇಳೋ ಸರಿ ಬಿಡು ಮಾಡಲಿ ಅಂತ ನನ್ನ ಏನೋ ಒಂದು ಆಸೆ. ಆಸೆ ಹಂಗೆ ಈಗ 12 ವರ್ಷ ಆಗಿದೆ, ಇವತ್ತು 12ನೇ ವರ್ಷ ಈಡೇರ್ಕ ಬರ್ತಾ ಇದೆ. ನಾವು ಇರುವವರೆಗೂ ಮಾಡ್ಕೊಂಡು ಹೋಗೋಣ ಅಂದ ಕಾಲಕ್ಕೆ ನಾವು ತೀರ್ಕೊಂಡಿದ್ದಾಗ ನನ್ನ ಮಕ್ಳಿಗೆ ಹೇಳಿದ್ದೀನಿ, ದಯವಿಟ್ಟು ಇದನ್ನ ಮುಚ್ಚಬೇಡಿ ಕಣ್ರಪ್ಪ, ನೀವು ನಡ್ಕೊಂಡು ಹೋಗಿ. ಮುಂದಿನ ಪೀಳಿಗೆಗೆ ರಾಜ್ಕುಮಾರ್ ಅಂದ್ರೆ ಯಾರು ಅಂದ್ರೆ ಅವಾಗ ಕರ್ಕೊಂಡ್ಬಂದು ತೋರಿಸೋರಿಗೆ ವಿಗ್ರಹ ಇರುತ್ತೆ, ಅದನ್ನ ತೋರಿಸಿ ಅಂತ ನಾನು ಅವ್ರು ಹೇಳ್ತೀನಿ. ನನ್ನ ಫೋಟೋ ಇಟ್ಟಿರಿ, ಪೂಜೆ ಮಾಡ್ತಿರೋ ಬಿಡ್ತಿರೋ ಬೇರೆ ವಿಷಯ ರಾಸತ್ರೆ, ಬಟ್ ರಾಜ್ಕುಮಾರ್ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಮರಿಬೇಡಿ. ನನ್ನ ಮಕ್ಳಿಗೆ ಹೇಳಿದಿರಿ, ನೀವು ಬದುಕಿ ಅಂತ ಕಾಲಕ್ಕೆ ಕಾಣೆ ಆದ್ರೆ ನಿಮ್ಮ ಮಕ್ಳಿಗೂ ಬೇಕಾದ್ರೆ ಹೇಳಿದ್ರೆ ತುಂಬಾ ಒಳ್ಳೇದು ಕಣ ಅಂತ ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಮಕ್ಕಳಿಗೆ ಸರ್. ವೀಕ್ಷಕರೇ, ನಗಣ್ಣವ್ರ ಮಾತು ಕೇಳ್ತಿದ್ರೆ ಒಂದು ರೀತಿ ರೋಮಾಂಚನ ಅನ್ಸುತ್ತೆ, ನನಗೂ ಕೂಡ ಭಾವನಾತ್ಮಕವಾದ ಸಂದರ್ಭ ಅನ್ಸುತ್ತೆ. ಯಾಕಂತಂದ್ರೆ ಎಲ್ಲಿ ಸಿಗ್ತಾರೆ ಈ ಥರದ ಅಭಿಮಾನಿಗಳು ಅಂತ, ನಾನು ತೀರೋದ ಮೇಲೆ ಮಕ್ಕಳು ನೀವು ಪೋಷಣೆ ಮಾಡ್ಕೊಂಡು ಹೋಗಿ, ನೀವು ತೀರೋದ ಮೇಲೆ ಅವರ ಹೆಸರು ಉಳಿಸ್ಕೊಂಡು ಹೋಗಿ ಅನ್ನುವಂಥದ್ದು. ರಾಜ್ಕುಮಾರ್ ಅವರು ಕೂಡ ಯಾವತ್ತಿಗೂ ದುಡ್ಡಿಗಾಗಿ ಬೇರೆಯವ್ರ ಹತ್ರ ಕೈ ಚಾಚಿದವರಲ್ಲ.
ಅವರು ಯಾವತ್ತೂ 500 ರೂಪಾಯಿ ನೋಟನ್ನು ನೋಡಿದವರಲ್ಲ, ಜೇಬಲ್ಲಿ ಯಾವತ್ತೂ 100 ರೂಪಾಯಿ ಇಟ್ಕೊಂಡವರಲ್ಲ, ಅಷ್ಟು ಸರಳವಾಗಿ ಸಜ್ಜನಿಕದಿಂದ ಬದುಕುವರು ಡಾಕ್ಟರ್ ರಾಜ್ಕುಮಾರ್ ಅವರು. ಬಹುಶಃ ಆ ಥರದ ಪ್ರೇರಣೆ ನಾಗಂಡರವರಂತಹ ಅಭಿಮಾನಿಗಳನ್ನ ಹುಟ್ಟು ಹಾಕೋದಕ್ಕೆ, ಕವಲೊಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ ನಿಜಕ್ಕೂ ಈ ಕಾರ್ಯಕ್ರಮ ಸಾರ್ಥಕ ಅಂತ ಅನಿಸುತ್ತೆ ನನಗೆ. ಒಬ್ಬ ಯಾಕಂತಂದರೆ ಒಬ್ಬ ನಿಜವಾದ ಅಭಿಮಾನಿ ಜೊತೆ ಈ ಮಾತುಕತೆ ಆಡಿದಂಥದ್ದು ನನಗೂ ಕೂಡ ತುಂಬ ಖುಷಿ ಅನಿಸುತ್ತೆ. ಸಾಕಷ್ಟು ಜನರ ಸಂದರ್ಶನ ಮಾಡಿದ್ದೀನಿ ಪ್ರಿಯ ವೀಕ್ಷಕರೆ, ಆದರೆ ಇದೊಂದು ನಿಜಕ್ಕೂ ಮುಕ್ತವಾದಂಥ ಸಂದರ್ಶನ ಅನಿಸುತ್ತೆ, ಪ್ರಾಮಾಣಿಕವಾದಂಥ ಸಂದರ್ಶನ ಅನಿಸುತ್ತೆ. ನಗಣ್ಣವರೇ, ಅತ್ಯಂತ ಖುಷಿ ಅನಿಸುತ್ತೆ ನನಗೆ ನಿಮ್ಮ ಜೊತೆ ಮಾತನಾಡಿದ್ದಕ್ಕೆ. ಈ ಥರದ ಅಭಿಮಾನಿಗಳು ಹೆಚ್ಚಾಗಬೇಕು, ನಿಮ್ಮ ಥರದ ಪ್ರಾಮಾಣಿಕ ಅಭಿಮಾನಿಗಳು. ನಾನು ಮತ್ತೆ ಹೇಳಿದೆ, ಹುಟ್ಟುಹಬ್ಬದ ಹೆಸರಿನಲ್ಲಿ ರೋಲ್ ಕಾಲ್ ಮಾಡುವಂಥದ್ದು, ಹುಟ್ಟುಹಬ್ಬದ ಹೆಸರಿನಲ್ಲಿ ಲಾಭದಾಯಕ ಕೆಲಸ ಮಾಡುವಂಥದ್ದು, ಅವರ ಫೋಟೋ ಹಾಕ್ಬಿಟ್ಟು ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡುವಂತಹ ಎಷ್ಟೋ ಕೆಟ್ಟ ಸಂಘಟನೆಗಳನ್ನ ನೋಡಿದ್ದೀನಿ. ಮಾಡಬಾರ್ದು, ಮಾಡದೇ ಇದ್ರೂ ಪರವಾಗಿಲ್ಲ, ಅವ್ರ ಮನೆಯಲ್ಲಿರಲಿ, ಆ ಕೆಲಸ ಯಾರು ಮಾಡಬಾರ್ದು ಸರ್. ನೋಡಿದ್ದೀನಿ, ಕಪ್ಪು ಚುಕ್ಕಿ ಅವ್ರ ಹೆಸರಿಗೆ ಕಪ್ಪು ಚುಕ್ಕಿ ತರಬಾರ್ದು, ನಾವು ಮಾಡೋದು ಅವ್ರ ಹೆಸರಿಗೆ ಕಪ್ಪು ಚುಕ್ಕಿ ಆಗಬಾರ್ದು. ಆ ಉದ್ದೇಶಕ್ಕೆ ನಮ್ಮ ಕೈಯಿಂದನೇ ಏನಾಗುತ್ತೆ ನಾವು ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಅಂಥ ಅಭಿಮಾನಿಗಳಿಗೆ ನಮ್ಮ ವಾಹಿನಿ ಮೂಲಕ ಏನು ಹೇಳಿ ಬಯಸ್ತೀರಿ? ನಾನು ಕೇಳೋದಿಷ್ಟೇ, ಅಭಿಮಾನಿಗಳೇ ದೇವರು ಅಂತ ಅವರು ಎಲ್ರಿಗೂ ಅಭಿಮಾನಿ ದೇವರುಗಳೇ ಅಂತ ಕೈ ಮುಗಿದಿದ್ದಾರೆ. ನಾನು ಅಷ್ಟೇ ಕೇಳೋದು, ಮಾಡಿ, ಅವ್ರ ಹೆಸರಿನಲ್ಲಿ 108 ಕಾರ್ಯಕ್ರಮಗಳು ಮಾಡಿ, 108 ಬಡ ಜನರಿಗೆ ಏನೋ ನಿಮ್ಮ ಕೈಲಿ ಏನಾಗುತ್ತೆ ಮಾಡಿ, ಬಟ್ ಏನಪ್ಪ ಅಂದರೆ ಅವ್ರ ಹೆಸರಿನ ಮೇಲೆ ಕಪ್ಪು ಚುಕ್ಕಿ ಬರಬಾರ್ದು. ಅಷ್ಟೇ ನಾನು ಕೇಳ್ಕೊಳ್ಳೋದು, ಎಲ್ಲ ಅಭಿಮಾನಿಗಳೆಲ್ಲ ಅಷ್ಟೇ ಕೇಳ್ಕೊಳ್ಳೋದು, ಕೈ ಜೋಡಿಸಿ ಕೇಳ್ಕೊತೀನಿ. ಮಾಡಿ, 100 ಜನಕ್ಕೆ ಮಾಡೋಕ್ಕಾಗಲ್ಲ, 3 ಜನಕ್ಕೆ ಮಾಡೋಣ, ನಾವೇನು ಯಾರಿಗೆಲ್ಲ ಲೆಕ್ಕ ಕೊಡಬೇಕಾಗಿಲ್ಲ, ಏನೂ ಇಲ್ಲ. 10 ಜನಕ್ಕೆ ಮಾಡೋಕ್ಕಾಗಲ್ಲ, ಇಬ್ಬರು ಕರ್ಕೊಂಬಂದು ಊಟ ಕಳಿಸೋಣ, ಅವತ್ತು ದಿವಸ ಹುಟ್ಟು ದಿವಸ ಯಾರಿಗಾರು 100 ಜನಕ್ಕೆ ಬಟ್ಟೆ ಹೊಡಿಸಬೇಡ, ಯಾರೋ ಬೀದಿಲಿ ಕೂತಿರೋ ಭಿಕಾರಿ ಒಬ್ಬರು ಕರ್ಕೊಂಬಂದು ಅವನಿಗೊಂದು ಸಲ್ಟೋ ಒಂದು ಬಟ್ಟೆನೋ ಒಂದು ಪಂಚನ ತೆಗೆದು ಕೊಟ್ಟು ಕಳ್ಸೋಣ ಅವ್ರ ಹೆಸರೇಳಿ. ಅಣ್ಣ, ನಮ್ಮ ಹತ್ರ ಇರುವಷ್ಟಕ್ಕೆ ನಾವು ಮಾಡ್ಕೊಂಡೋಣ, ಸಾಕಷ್ಟೇ, ಅದರಲ್ಲೇ ತೃಪ್ತಿ. ಖಂಡಿತ ನಗಣ್ಣವರೇ, ರಾಜ್ ಅವರ 90ನೇ ವರ್ಷದ ಜನ್ಮದಿನದ ಈ ಸುಸಂದರ್ಭದಲ್ಲಿ ವಾಹಿನಿಯ ಈ ರಾಜ್ ಅಭಿಮಾನಿ ಅನ್ನುವಂಥ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತನಾಡಿದ್ರಿ, ಮನಮಿಚ್ಚಿ ಮಾತನಾಡಿದ್ರಿ. ಬಹುಶಃ ಬೇರೆ ಅಭಿಮಾನಿಗಳಿಗೆ ಇದು ಸ್ಫೂರ್ತಿದಾಯಕ ಮಾತುಗಳಾಗತ್ತೆ ಅನ್ನುವಂಥ ಆಶಯ ನನ್ನದು. ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಮಾತನಾಡಿದ್ದಕ್ಕೆ ವಾಹಿನಿ ಪರವಾಗಿ ನಿಮಗೆ ಹೃದಯ ಸ್ಪರ್ಶಿಯಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಪ್ರೀವೀಕ್ಷಕರೇ, ಇದಾಗಿತ್ತು ರಾಜ್ ಅಭಿಮಾನಿ ವಿಶೇಷ ಕಾರ್ಯಕ್ರಮ. ಖಂಡಿತ ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ. ಸ್ವರ್ಣ TV, ಇದು ಬಾಂಧವ್ಯಗಳ ಬಿಸುಗೆ. ನಮಸ್ಕಾರ.